ಎಲ್ರಿಗೂ ನಮಸ್ಕಾರ ಮಹನೀಯರ ಜೀವಿತದ ರಸಪ್ರಸಂಗಗಳು ಎಂಬ ಹದಿನಾಲ್ಕು ದಿನಗಳ ಈ ಉಪನ್ಯಾಸ ಮಾಲಿಕೆಯಲ್ಲಿ ಹತ್ತನೇ ದಿನವಾಗಿರ್ತಕ್ಕಂಥ ಇಂದು ನಾನು ನಿನ್ನೆ ತಮ್ಮ ಹತ್ರ ಹಂಚ್ಕೊಳ್ಳೋದಕ್ಕೆ ಪ್ರಾರಂಭಿಸಿದಂತಹ ರಾಶಿ ಅವರ ಜೀವಿತದ ರಾಶಿ ರಾಶಿ ನೆನಪುಗಳಲ್ಲಿ ಮುಂದಿನ ನೆನಪನ್ನು ಡಾಕ್ಟರ್ ಕೃಷ್ಣಮೂರ್ತಿಗಳು ಯಾವ ರೀತಿಯಾಗಿ ನೆನಪಿಸ್ಕೋತಾರೆ ಅನ್ನೋದನ್ನು ಈಗ ತಮ್ಮ ಹತ್ರ ಹಂಚ್ಕೋತಾ ಇದ್ದೀನಿ ಐವತ್ತು ವರ್ಷದ ಮೇಲ್ವರ್ಗದ ಹೆಂಗಸೊಬ್ಬಳು ಡಾಕ್ಟರ್ ಶಿವರಾಮ್ ಅವರ ಮುಂದೆ ಕೂತು ಡಾಕ್ಟ್ರೇ ಕಿವಿನೇ ಸರಿಯಾಗಿ ಕೇಳಿಸ್ತಾ ಇಲ್ಲ ಏನೂ ಆಗ್ತಾ ಇದೆ ನೋಡಿ ಎಂದು ಕೇಳಿಲ್ಲು ಅದಕ್ಕೆ ಡಾಕ್ಟರ್ ಶಿವರಾಮ್ ನಗುತ್ತಾ ಸೊಸೆ ಬರೋ ವಯಸ್ಸಾಗಿದೆ ಕಣೆ ನಿನಗೆ ಕಿವಿ ಕೇಳಿದ್ರೆ ಕ್ಷೇಮ ಎಂದು ಚುಡಾಯಿಸಿದರು ನಿಮಗೆ ಯಾವಾಗಲೂ ತಮಾಷೆ ಡಾಕ್ಟ್ರೆ ಅಂತ ನಗ್ತಾ ಆಕೆ ತನ್ನ ಕೆಲಸವಾದ ನಂತರ ಹೊರಟಳು ನಂತರ ನನ್ನನ್ನು ಉದ್ದೇಶಿಸಿ ಅಂದರೆ ಕೃಷ್ಣಮೂರ್ತಿಗಳನ್ನು ಉದ್ದೇಶಿಸಿ ಅವಳ ವಿಚಾರ ಗೊತ್ತಿದೆಯೇನೋ ನಿನಗೆ ದೊಡ್ಡ ಆಫೀಸರು ಒಬ್ಬನ ಹೆಂಡತಿ ಅವಳು ಪಕ್ಕಾ ಕೋಳಿ ಎಲ್ಲರಲ್ಲೂ ತಪ್ಪು ಕಂಡು ಹಿಡಿತಕ್ಕಂಥ ಸ್ವಭಾವ ಅವಳದು ಮನೆಯಲ್ಲಿ ಯಾರ ಜೊತೆಯಲ್ಲೂ ಹೊಂದಾಣಿಕೆ ಇಲ್ಲದವಳು ಬರುವ ಸೊಸೆ ನಿಜವಾಗಲೂ ಕೂಡ ಮಾತಾಡಿದ್ದೆಲ್ಲ ಇವಳಿಗೆ ಕೇಳಿದರೆ ಮನೆ ಕುರುಕ್ಷೇತ್ರ ಆಗೋದು ಗ್ಯಾರಂಟಿ ಇವಳಿಗೆ ಕಿವಿ ಕೇಳಿಸ್ದೇ ಇದ್ದರೆ ಸೊಸೆ ಬಚಾವಾಗ್ತಾಳೆ ಅಂತ ಹೇಳಿದ್ರಂತೆ ಇನ್ನು ಮುಂದಿನ ಒಂದು ಘಟನೆಯನ್ನು ಕೃಷ್ಣಮೂರ್ತಿಗಳೇ ನೆನಪಿಸ್ಕೋತಾರೆ ವಿಪೀತ ವಿಪರೀತ ತಲೆ ತಿರುಗ್ತಾ ಇದೆ ಅಂತ ಒಬ್ಬ ಮಹಿಳೆಗೆ ನಿನಗೆ ತುಂಬ ಜಂಬಾ ಬಂದಿದೆ ಕಣೆ ಮಗ ಆಫೀಸರ್ ಆದ ಡಾಕ್ಟ್ರ್ ಅಳಿಯ ಸಿಕ್ಕಿದ್ದಾನೆ ತಲೆ ತಿರುಗ್ದೆ ಇನ್ನೇನಾಗುತ್ತೆ ನಿನಗೆ ಹೇಳು ಅಂಥೇಳಿ ತಮಾಷೆ ಮಾಡಿ ಕಳಿಸ್ತಾ ಇದ್ರು ಅವರೇ ಹೇಳುತ್ತಿದ್ದಂತೆ ರೋಗಿಗಳು ಕೇಳುತ್ತಿದ್ದ ಅನೇಕ ಪ್ರಶ್ನೆಗಳಿಗೆ ನಮ್ಮಲ್ಲಿ ಉತ್ತರ ಇಲ್ಲ ನಮ್ಮ ಮೂಡ್ತನ ಮುಚ್ಚಿಕೊಳ್ಳೋದಕ್ಕೆ ಹಾಸ್ಯ ಪ್ರವೃತ್ತಿ ಬೆಳೆಸ್ಕೊಂಡ್ರೆ ಬಹಳ ಒಳ್ಳೆಯದು ಇಲ್ಲದಿದ್ದರೆ ನಮಗೆ ಹುಚ್ಚು ಅಂತ ಅವ್ರು ಹೇಳ್ತಾ ಇದ್ರಂತೆ ಸ್ವಹಾಸ್ಯ ನೋಡಿ ತಮ್ಮ ತಾವು ಹೇಗೆ ಶಿವರಾಮ್ ಹಾಸ್ಯ ಮಾಡ್ಕೋತಾರೆ ಅನ್ನೋದಕ್ಕೆ ವೈದ್ಯಕೀಯ ವೃತ್ತಿ ಶುರು ಮಾಡಿದಾಗ ದಿನಕ್ಕೆ ಎರಡು ಅಥವಾ ಮೂರು ರೋಗಿಗಳನ್ನು ನೋಡುತ್ತಿದ್ದ ನನಗೆ ಕಾಲ ಕಳೆಯಲು ತೋಚದೆ ಸಣ್ಣ ಕಥೆಗಳನ್ನು ಬರೆಯಲು ಪ್ರಾರಂಭಿಸಿದೆ ಆ ಹವ್ಯಾಸ ಒಂದು ದಿನ ನನಗೆ ಸಾಹಿತ್ಯ ಪರಿಷತ್ತಿನ ಪ್ರಶಸ್ತಿಯನ್ನು ತಂದುಕೊಡುತ್ತೆ ಅಂತ ಕನಸಲ್ಲೂ ಕೂಡ ನಾನು ಅಂದ್ಕೊಂಡಿರಲಿಲ್ಲ ಕಣೋ ಒಂದೊಂದು ಸಲ ಪ್ರಶಸ್ತಿ ನನ್ನನ್ನು ಕೆಳಮಟ್ಟಕ್ಕೆ ಇಳಿದು ಬಿಟ್ಟಿದೆಯೋ ಅನ್ನಿಸುತ್ತದೆ ಎಂದು ತಮ್ಮ ಮೇಲೆ ತಾವೇ ನಗೆ ಚಟಾಕೆ ಹಾಯಿಸಿದರು ಅವರ ಪ್ರಿಯ ಮಿತ್ರ ಡಾಕ್ಟರ್ ಆದಿಕೇಶವಲು ತೀರಿಕೊಂಡಾಗ ನನ್ನನ್ನು ಕರೆದು ಹೇಳಿದರು ನೀನು ಹೋಗಿ ಅವನ ದೇಹದ ಮೇಲೆ ನನ್ನ ಪರವಾಗಿ ಒಂದು ಪುಷ್ಪಗುಚ್ಛ ಇರಿಸಿ ಬಾ ನಾನು ಹೋಗೋದಿಲ್ಲ ಯಾಕೆ ನಾನು ಸತ್ರ ಅವನೇನು ಬರೋಲ್ಲ ನೋಡು ಅದರಿಂದ ನೀನು ಹೋಗು ನನ್ನ ತಂದೆ ಸತ್ತಾಗಲೂ ಎಂತಹ ಅದೃಷ್ಟವಂತನೋ ಅಪ್ಪ ಹೇಳ್ದೇ ಕೇಳದೆ ಹೋಗ್ಬಿಟ್ಟ ಅಂದರು ಮ ಸುಬ್ರಾಯರು ಇರುವಂಥ ಡಾಕ್ಟರ್ ಕೃಷ್ಣಮೂರ್ತಿಗಳ ತಂದೆ ಅವರು ಕೂಡ ಶಿವರಾಮ್ ಅವರ ಶಾಪಲ್ಲೇ ಅಸಿಸ್ಟೆಂಟಾಗಿ ಕೆಲಸ ಮಾಡ್ತಾಯಿದ್ರು ಅವರನ್ನು ಇಲ್ಲಿ ರೆಫರ್ ಮಾಡ್ತಾಯಿದ್ದಾರೆ ಮನಸ್ಸಿನಲ್ಲಿ ಎಷ್ಟು ನೋವಿದ್ರೂ ಕೂಡ ನಗು ನಗುತ್ತಾ ಅದನ್ನು ಮರೆಯಲು ಪ್ರಯತ್ನಿಸ್ತಾ ಇದ್ದಂಥವರು ಡಾಕ್ಟರ್ ಶಿವರಾಮ್ ಇನ್ನು ಹೆಸರಿನ ಮೇಲೆ ಯಾವ ರೀತಿ ಅವರು ಹಾಸ್ಯ ಚಟಾಕಿ ಹಾರಿಸ್ತಾ ಇದ್ದರು ಅನ್ನೋದು ಮುಂದಿನ ಘಟನೆ ಲಕ್ಷಣವಾಗಿ ವೇಷ ಧರಿಸಿ ಬರುವ ಎಳೆ ಹೆಂಗಸರನ್ನು ಏನೋ ವೈಜಯಂತಿ ಮಾಲಾ ತರಹ ವೇಷ ಹಾಕ್ಕೊಂಡಿದ್ದೀಯಾ ಅಂತ ಇದ್ದರು ಸುಬ್ಲಕ್ಷ್ಮಿ ಎಂದು ಹೆಸರಿಟ್ಟುಕೊಂಡು ಬರುವ ಹುಡುಗಿಯರನ್ನು ಏನಾದರೂ ಸಂಗೀತ ಕಲಿತಾ ಇದೆಯಾ ಅಥವಾ ಆ ಹೆಸರಿಗೆ ಮಸಿ ಬಿಡಿತೀಯಾ ಅಂತ ತಮಾಷೆ ಮಾಡ್ತಾಯಿದ್ರು ನಾನು ಬರುವಾಗ ಏನೂ ತಂದಿರಲಿಲ್ಲ ನನ್ನ ಯೋಗ್ಯತೆಗೆ ಮೀರಿ ನಾನು ಸಂಪಾದನೆ ಮಾಡಿದ್ದೀನಿ ನಮ್ಮ ರೋಗಿಗಳಿಂದ ನಾವು ಪಡೆದುಕೊಂಡಿದ್ದೇ ಹೆಚ್ಚು ಅದಕ್ಕೆ ಬದಲಾಗಿ ನಾನು ಅವರಿಗೆ ಕಹಿ ಔಷಧಿ ಮಾತ್ರ ಕೊಟ್ಟಿದ್ದೇನೆ ನಮ್ಮ ರೋಗಿಗಳು ನಮ್ಮ ಮೇಲೆ ಇಟ್ಟಿರುವ ವಿಶ್ವಾಸದ ಋಣ ತೀರಿಸೋದಕ್ಕೆ ನನಗೆ ಈ ಜನ್ಮ ಸಾಲಲ್ಲ ಕಣೋ ಇನ್ನೊಂದು ಜನ್ಮ ಬೇಕಾಗತ್ತೆ ಅಂತ ಹೇಳ್ತಾ ಇದ್ರು ಅವರಿಗೆ ಬಹಳ ಆತ್ಮೀಯರಾಗಿದ್ದ ಸ್ನೇಹಿತರೊಬ್ಬರು ಸುಭಾಷ್ ನಗರದ ಎದುರಿಗೆ ಇರತಕ್ಕಂತಹ ಟ್ಯಾಂಕ್ ಬಂಡ್ ರಸ್ತೆಯಲ್ಲಿ ದೊಡ್ಡ ನಿವೇಶನವನ್ನು ಕೇವಲ ಐದು ಸಾವಿರ ರೂಪಾಯಿಗೆ ಕೊಡಿಸ್ತೀನಿ ಅಂತ ಹೇಳಿದಾಗ ನಗುತ್ತಾ ಆ ರಸ್ತೆಯಲ್ಲಿ ಅಲ್ಲಾರಿ ದಿನ ಬೆಳಗಾದರೆ ಹರಿಶ್ಚಂದ್ರ ಘಾಟ್ಗೆ ಹೋಗೋ ಹೆಣಗಳು ಹೋಗುತ್ತೆ ಅದಕ್ಕೆಲ್ಲ ನಾನೇ ಹೊಣೆ ಅಂದ್ಬಿಟ್ರೆ ನಾನೇನು ಮಾಡಲಿ ಬೇಡಪ್ಪ ನಿಮ್ಮ ನಿವೇಶನವೂ ಬೇಡ ಅಲ್ಲಿ ನಾನು ತೆರೆಯೋದು ಬೇಡ ಅಂತ ಹೇಳಿದರು ಒಬ್ಬ ರೋಗಿಯನ್ನು ನನಗೆ ಪರಿಚಯ ಮಾಡಿಕೊಡುತ್ತಾ ಈ ಗಂಡ ಹೆಂಡತೀರು ತುಂಬ ದೈವಭಕ್ತರು ಕಣೋ ಬಹಳ ಮಡಿ ಮಾಡ್ತಾರೆ ಈ ಮಡಿ ಗಲಾಟೆಲ್ಲೇ ಇವರಿಗೆ ಒಂಬತ್ತು ಜನ ಮಕ್ಕಳು ಮಡಿಯೂ ಇಲ್ಲದೇ ಇದ್ದರೆ ಏನೋ ಗತಿ ಅಂತ ತಮಾಷೆ ಮಾಡಿದರು ಇನ್ನು ಮುಂದಿನ ಒಂದು ಸನ್ನಿವೇಶವನ್ನು ನಮ್ಮ ಹತ್ರ ಹಂಚ್ಕೊಳ್ತಕ್ಕಂಥವರು ಹಾರ ಅವರು ವಿರೋಧಿ ನಾಮ ಸಂವತ್ಸರದಂದು ನಿಮಗೆ ನನ್ನ ಶುಭಾಶಯಗಳು ನಿಮ್ಮ ಪತ್ರಿಕೆಯಿಂದ ನನ್ನ ಜೀವನದಲ್ಲಿ ಒಂದು ಹೊಸ ಬೆಳಕು ಬಂದಂತಿದೆ ಅದಕ್ಕಾಗಿ ನಿಮಗೆ ಅಭಿನಂದನೆಗಳು ಇದು ಇಷ್ಟು ಕೃತಜ್ಞತೆ ಅನ್ನಬಹುದು ನೀವು ನಾನು ಮದುವೆ ಆದಾಗ ಹೆಂಡತಿಯ ಜೊತೆಯಲ್ಲಿ ಫೋಟೋ ಹಿಡಿದಾಗ ಆ ಫೋಟೋಗ್ರಾಫರ್ ನಗಿ ನಗಿ ಅಂತ ಪದೇ ಪದೇ ಹೇಳಿದಾಗ ನಾನು ಬಲವಂತಕ್ಕೆ ನಕ್ಕಿರಬೇಕು ಏನೇ ಆಗಲಿ ಆವತ್ತೇ ಕೊನೆಯ ಸಲ ನಾನು ನಕ್ಕಿದ್ದು ಬ್ಯಾಂಕಲ್ಲಿ ನೋಡಿ ಕ್ಯಾಷಿಯರ್ ಮುಂದೆ ನಗದು ಅಂತ ಬೋರ್ಡ್ ಇರುತ್ತೆ ನೋಡಿ ಆ ದೃಷ್ಟಿಯಿಂದ ನಗೋದನ್ನು ಸ್ಟಾಪ್ ಮಾಡಿ ಎಣಿಸ್ಕೊಳ್ಳಿ ಅಂತ ಅದಕ್ಕೋಸ್ಕರ ನಗದು ಅಂತ ಹಾಕಿರ್ತಾರಂತೆ ಬೋರ್ಡು ರಾಶಿ ಅವರನ್ನು ಬೆಂಗಳೂರು ಡಿಸ್ಪೆನ್ಸರಿನಲ್ಲಿ ನೋಡುವ ನಿರ್ಧಾರಕ್ಕೆ ಬಂದೆ ಆ ವೇಳೆಗೆ ನನ್ನ ಕೆಲವು ಬರಹಗಳು ಕೊರವಂಜಿನಲ್ಲಿ ಅಚ್ಚಾಗಿದ್ದವು ಒಂದು ದಿನ ನಾನು ಮನೆಯಾಕೆಯನ್ನು ಎಳೆಯ ವಯಸ್ಸಿನ ಹಿರಿ ಮಗನನ್ನು ಕರ್ಕೊಂಡು ಅವರ ದವಾಖಾನೆಗೆ ಹೋದೆ ಮಗು ಕೈಕಾಲುಗಳು ಸೆಣಕಲು ಕಡ್ಡಿಯಂತಿತ್ತು ದಷ್ಟಪುಷ್ಟನಾಗಿ ಗುಂಡು ಗುಂಡಿಗೆ ಆಗಬೇಕೆಂದು ತಾಯಿಯ ಆಸೆ ನೋಡಿ ಅದಕ್ಕೆ ಹೇಳೋದು ಮಹಾಭಾರತದಲ್ಲೂ ಕೂಡ ಕುಂತಿ ಭೀಮನ್ ನೋಡಿ ಅಯ್ಯೋ ಇವನು ಸಣ್ಣಕ್ಕಿದಾನಲ್ಲ ಅಂತ ಹೇಳ್ತಾ ಇದ್ದಂತೆ ಹಾಗೆ ತಾಯಂದ್ರಿಗೆ ಯಾವಾಗಿದ್ರೂ ಕೂಡ ಮಕ್ಕಳು ಸಣ್ಣ ಇನ್ನೂ ಚೆನ್ನಾಗಿರಬೇಕು ದಷ್ಟಪುಷ್ಟವಾಗಿರಬೇಕು ಅಂತಲೇ ಆಸೆ ಮಗುವನ್ನು ತೋರಿಸಿ ಯಾವುದಾದ್ರೂ ಮಾತ್ರೆ ಟಾನಿಕ್ ಬರೆಸ್ಕೊಂಡು ಬಂದರಾಯಿತು ಡಾಕ್ಟ್ರನ್ನು ನೋಡ್ದಾಗತ್ತೆ ಅಂತ ಪ್ಲ್ಯಾನ್ ಮಾಡಿಕೊಂಡು ಮೆಜೆಸ್ಟಿಕ್ ಹೋಗಿ ಡಿಸ್ಪೆನ್ಸರಿ ಮುಂದಿನ ವರಾಂಡದಲ್ಲಿ ಕೂತ್ಕೊಂಡ್ವು ಸರದಿಗೆ ಕಾಯುತ್ತಾ ಸರದಿ ಬಂತು ಒಳಕ್ಕೆ ಗಾಬರಿಯಿಂದ ನುಗ್ಗಿದವು ನಾನು ನನ್ನ ಪರಿಚಯ ಹೇಳ್ಕೊಂಡೆ ಆವತ್ತು ಕೊರವಂಜಿಯನ್ನು ಗುಟ್ಟಾಗಿ ಓದುತ್ತಾ ನಗ್ತಾ ಇದ್ದವಳು ನಾನೇ ಇವರೇ ತಂದು ಕೊಟ್ಟಿದ್ದ ಡಾಕ್ಟ್ರೇ ಅಂತ ಹೇಳ್ತಾ ಅವಳು ಕಷ್ಟವನ್ನು ತೋಡಿಕೊಂಡಳು ಡಾಕ್ಟ್ರು ಮಗುವನ್ನು ಮಗುವಿನ ತಾಯಿಯನ್ನು ಒಮ್ಮೆ ನೋಡಿ ಮಗು ಸಣ್ಣಗಿರೋದು ನಿನ್ನ ಪುಣ್ಯ ಕಣೋ ಈಗಲೇ ನನ್ನ ಹಾಗೆ ಆಗಿಬಿಟ್ರೆ ದಾಂಡಿಗನಾಗಿ ಟಾನಿಕ್ ಬೇಡ ಏನೋ ಬೇಡ ನಡೀರಿ ಅಂತ ಹೇಳಿಬಿಟ್ಟು ಕಳಿಸ್ಬಿಟ್ರು ಇನ್ನ ಕೈಲಾಸಂ ಅವರಿಗೆ ಅರವತ್ತು ವರ್ಷ ತುಂಬಿದಾಗ ರಾಶಿ ಬರೆದಿರತಕ್ಕಂತಹ ಕಾಗದ ಯಾವ ರೀತಿ ಇತ್ತು ನೋಡಿ ಕೈಲಾಸಂ ಅವರಿಗೆ ಷಷ್ಟು ಪೂರ್ತಿಗೆ ಕೊರಬಂಜಿ ಹಾರೈಸಿದ್ದು ಈ ರೀತಿಯಾಗಿ ಪ್ರಹಸನ ಪಿತಾಮಹ ಅಲ್ಲಲ್ಲ ಪ್ರಪಿತಾಮಹ ವಿಧವಾಭಿನಯ ವಿಶಾರದ ಕೀರಲು ಕೂರಲ ಅಗ್ರೇಸರ ನಗು ನಾವೀನ್ಯ ನಿಪುಣ ಇತ್ಯಾದಿ ಇತ್ಯಾದಿ ಕೈಲಾಸಂ ಅವರು ಈಗ ತಾನೇ ತಮ್ಮ ಅರವತ್ತನೇ ತುಂಬ ಪ್ರಾಯಕ್ಕೆ ಬಿದ್ದಿದ್ದಾರೆ ಇದಕ್ಕಾಗಿ ಅವರೇನು ಶ್ರಮಿಸದೇ ಇದ್ದುದರಿಂದಲೇ ಬಿದ್ದಿದ್ದಾರೆ ಎಂದು ಹೇಳಬಯಸುತ್ತೇವೆ ಮನಸ್ಸು ಕರಡಿ ಜೀವನವು ಬೇಸರವಾದಾಗ ಕಂಡಿದ್ದೆಲ್ಲ ಕೆಟ್ಟದ್ದು ಎಂಬ ಯೋಚನೆ ಒಮ್ಮೊಮ್ಮೆ ಯಾರಿಗಾದರೂ ಉಂಟಾಗುತ್ತದೆ ಅಂಥ ಸಮಯದಲ್ಲಿ ಕಂಡದ್ದನ್ನು ಕೊಂಕು ದೃಷ್ಟಿಯಿಂದ ನೋಡಿದರೆ ಸಕಲ ಕಷ್ಟಗಳು ನಗೆ ಅಲೆಯ ಮೇಲೆ ಹರಿದು ಮನಸ್ಸು ಚುಚ್ಚುವುದು ತಪ್ಪಿ ಹೋಗುತ್ತದೆ ಆ ದೃಷ್ಟಿಯೇ ಕಷ್ಟಗಳನ್ನು ಪರಿಹರಿಸುತ್ತೆ ಅಂದಲ್ಲ ಆದರೆ ಕಷ್ಟಗಳು ಮನಸ್ಸನ್ನು ಕೆಣಕಿ ಕೊರಗಿಸುವುದು ತಪ್ಪುತ್ತೆ ಅರವತ್ತರ ಪ್ರಾಯಕ್ಕೆ ಕಾಲಿಟ್ಟ ಕೈಲಾಸಂ ಇನ್ನಾದರೂ ದಾರಿ ಕೇರಿ ಹೋಕನಾಗದೆ ಮಾರ್ಕಂಡೇಯ ಕೀಚಕ ಭೀಷ್ಮ ಇತ್ಯಾದಿಗಳನ್ನು ಬರೆದು ಪಾತ್ರದ ಪ್ರೌಣಿಮೆಯನ್ನು ತೋರಿಸಲೆಂದು ಈತನಕ ದೈವಶಕ್ತಿಯು ಆತನ ದೈಹಿಕ ಮತ್ತು ಮನಃಶಕ್ತಿಯನ್ನು ಹರಿತವಾಗಿರಿಸಲೆಂದು ಆತ್ಮೀಯವಾಗಿ ಹಾರೈಸುತ್ತೇವೆ ಇದು ರಾಶಿಯವರು ಕೈಲಾಸಂ ಅವರಿಗೆ ಅರವತ್ತನೇ ಹುಟ್ಟುಹಬ್ಬ ದಿವಸ ಬರೆದಂತಹ ಒಂದು ಪತ್ರ ಇನ್ನು ನಿಮ್ ಗಿರಾಕಿನೋ ನಮ್ ಗಿರಾಕೀನೋ ಇದು ಮುಂದಿನ ಒಂದು ಪ್ರಸಂಗ ಇದನ್ನು ಸ್ವಾನುಭವದಿಂದ ಹೇಳ್ಕೊಂಡಿರ್ತಕ್ಕಂಥವರು ಅನಾಜಿ ಎಂಬುದಾಗಿಯೇ ಖ್ಯಾತರಾದಂತಹ ಪ್ರೊಫೆಸರ್ ಜಿ ಅಶ್ವತ್ ನಾರಾಯಣ ಅವರು ಜಿ ಅಶ್ವತ್ ನಾರಾಯಣ ಅವರ ಮನೆಯಲ್ಲಿ ಮೂವತ್ತಾರು ಸಾವಿರದ ಐನೂರ ಐವತ್ತೆರಡು ಪುಸ್ತಕಗಳಿದೆ ಪ್ರತಿಯೊಂದು ಪುಸ್ತಕದ ಮೇಲೂ ಕೂಡ ಅವರು ಅನಾಜಿ ಗ್ರಂಥಾಲಯ ಅಂತ ಹಾಕಿಬಿಟ್ಟು ಅದರ ಸಂಖ್ಯೆಯೂ ಕೂಡ ಕನ್ನಡದಲ್ಲಿ ಬರೆದಿರ್ತಾರೆ ನನ್ನ ಹತ್ರ ಇರೋದು ಬರೀ ರಾಮಾಯಣ ಇಪ್ಪತ್ನಾಲ್ಕು ಸಾವಿರ ಶ್ಲೋಕ ತರಹ ಇಪ್ಪತ್ನಾಲ್ಕು ಸಾವಿರ ಅಷ್ಟೇ ನನ್ನ ಹತ್ರ ಇರೋ ಪುಸ್ತಕ ಅವ್ರ ಹತ್ರ ಮೂವತ್ತಾರು ಸಾವಿರ ಪುಸ್ತಕ ಇದೆ ಅವ್ರು ನೋಡಿ ಹಂಚ್ಕೋತಾರೆ ತಮ್ಮ ಅಭಿಪ್ರಾಯವನ್ನು ಜಿ ಪಿ ರಾಜರತ್ನಂ ಮತ್ತು ರಾಶಿ ಒಳ್ಳೆಯ ದೋಸ್ತಿಗಳು ಮೆಜೆಸ್ಟಿಕ್ ಬಳಿ ರಾಜರತ್ನಂ ಹಾದು ಹೋದಾಗಲೆಲ್ಲ ರಾಶಿ ಶಾಪಿಗೆ ಇಣುಕು ಹಾಕುವುದು ಜಿ ಪಿ ಆರ್ ಅವರ ಹವ್ಯಾಸ ಒಮ್ಮೆ ಮಲ್ಲೇಶ್ವರದಲ್ಲಿ ನನಗೆ ಸಿಕ್ಕಿ ಅವರೊಡನೆ ಮೆಜೆಸ್ಟಿಕ್ಗೆ ಬಂದೆ ರಾಜರತ್ನಂ ಅವರದು ಬಹುತೇಕ ಪಾದಯಾತ್ರೆ ಏಕೆಂದರೆ ದಾರಿ ಉದ್ದಕ್ಕೂ ಮಂಟಪೋತ್ಸವಗಳು ಹೆಚ್ಚು ಮಲ್ಲೇಶ್ವರದ ಗೋಖಲೆ ಸಂಸ್ಥೆಯವರೆಗೆ ನಡೆಯುತ್ತಿದ್ದರು ಅವರೊಡನೆ ಹಲವು ಬಾರಿ ಪಾದಯಾತ್ರೆ ನಾನು ಕೈಗೊಂಡಿದ್ದೇನೆ ಅವರ ಮಲ್ಲೇಶ್ವರಿಂದ ಹೊರಟ್ರೆ ಎಂಟನೇ ಕ್ರಾಸ್ ಗಾಂಧಿ ಸಾಹಿತ್ಯ ಸಂಘ ಮೆಜೆಸ್ಟಿಕ್ ರಾಶಿ ಶಾಪು ಸೌರಾಷ್ಟ್ರ ಪೇಟೆ ಪ್ರಿಂಟಿಂಗ್ ಪ್ರೆಸ್ಸು ಬಿ ಡಿ ಎ ಪ್ರೆಸ್ ಕಾಟನ್ ಹಾದು ವಿ ಸಿ ಮನೆ ಕನ್ನಡ ಸಾಹಿತ್ಯ ಪರಿಷತ್ತು ಅಲ್ಲಿಂದ ವೇದಾಂತ ಭವನ ಅನಂತರ ರಾಮಕೃಷ್ಣಾಶ್ರಮ ಅನಂತರ ಗೋಕಲೆ ಹೀಗೆ ಪಾದಯಾತ್ರೆ ಹಲವು ಬಾರಿ ಸಾಗುತ್ತಿತ್ತು ನಡು ನಡುವೆ ಇನ್ನೂ ಕೆಲವು ಭೇಟಿ ತಾಣಗಳು ಕೂಡ ಕೆಲವು ಸಲ ಇರ್ತಾಯಿತ್ತು ಮೆಜೆಸ್ಟಿಕ್ನಲ್ಲಿ ರಾಶಿ ಬೇಟೆ ಕಡ್ಡಾಯವಾಗಿತ್ತು ಅವರಿಗೆ ಒಮ್ಮೆ ಅವರೊಡನೆ ರಾಶಿ ಶಾಪಿಗೆ ಭೇಟಿ ಕೊಟ್ಟೆ ಜಿ ಪಿ ಆರ್ ಬನ್ನಿ ಒಂದೆರಡು ನಿಮಿಷ ಡಾಕ್ಟ್ರನ್ನ ನೋಡ್ಕೊಂಡು ಹೋಗೋಣ ಅಂದರು ಅದಕ್ಕೇನಂತೆ ನಡೀರಿ ಹಿಂದೆ ಏನಾಗಿದೆ ಸರ್ ನಿಮಗೆ ಎಂದೆ ರಾಶಿ ಶಾಪ್ ಡಾಕ್ಟರ್ ಶಾಪ್ ತಾನೇ ಏನೂ ಆಗಿಲ್ಲ ನನಗೆ ಆರು ಯೋಗ್ಯವಾಗಿದೆ ಎಂದರು ಆರೋಗ್ಯವೇ ಎಂದು ಕೇಳಿದರೆ ಆರು ಯೋಗ್ಯವೇ ಅಂತ ಜಿ ಪಿ ಆರ್ ಅವರ ವ್ಯಾಖ್ಯಾನ ಆರು ಅಂದರೆ ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರಗಳು ಅರ್ಥಾತ್ ಪಂಚೇಂದ್ರಿಯಗಳು ಮನಸ್ಸು ಆರು ಯೋಗ್ಯವಾಗಿದೆಯೇ ಅಂತ ಅರ್ಥ ಆರು ಯೋಗ್ಯರೋ ಅವರನ್ನು ಭೇಟಿ ಆಗುವುದು ಒಳ್ಳೆಯದು ಅಂತ ನಕ್ಕಿದರು ಇಬ್ಬರೂ ಶಾಪಿಗೆ ಧಾವಿಸಿದೆವು ರಾಶಿ ಮತ್ತು ರಾಜರತ್ನಂ ಅನ್ನು ಕಂಡರು ಇವರ್ಯಾರು ಗಿರಾಕಿನೋ ನಮ್ಮ ಗಿರಾಕಿನೋ ಅಂತ ರಾಶಿ ಕೇಳಿದರು ಯಾರನ್ನಾದರೂ ಔಷಧಿಗಾಗಿ ಕರೆ ತಿಂತಿದ್ದೀರೋ ಅನ್ನೋ ಅರ್ಥದಲ್ಲಿ ರಾಶಿ ಕೇಳಿದ ಪ್ರಶ್ನೆ ಅದಕ್ಕೆ ರಾಜರತ್ನಂನ ಗೊತ್ತಾ ಇವ್ರು ನನ್ನ ಗಿರಾಕಿ ಅಂದರು ಅದಕ್ಕೆ ರಾಶಿ ಸರಿ ಹಾಗಾದರೆ ಇಬ್ಬರು ನನ್ನ ಗಿರಾಕಿಗಳೇ ಅಂದರು ಅನಂತರ ರಾಜರತ್ನಂ ಇವ್ರಿಗೆ ಗೊತ್ತೋ ಅಂದರು ಓಹೋ ಗೊತ್ತಿಲ್ಲದೆ ಏನೋ ರಾಶಿ ಅವರು ಇವ್ರ ಪುಸ್ತಕಗಳನ್ನು ಕೊರವಂಜಿಯನ್ನು ಓದಿದ್ದೇನೆ ಎಂದೆ ಹಾಗಾದರೆ ಇವರು ಹಳೇ ಗಿರಾಕಿ ಅಂತ ಕಾಣುತ್ತೆ ಅಂದರು ರಾಶಿ ಏನು ಮಾಡ್ಕೊಂಡಿದ್ದೀರಾ ಅಂತ ಕೇಳಿದ್ರು ಜಿ ಪಿ ಆರ್ ಏನೂ ಮಾಡಿಕೊಂಡಿಲ್ಲ ಗಾಯ ಪಾಪ ಅಂದರು ಆಸ್ತಿ ಪಾಸ್ತಿ ಮಾಡ್ಕೊಳ್ಳೋಕ್ಕೆ ಇನ್ನೂ ವಿದ್ಯಾರ್ಥಿಯವರು ಅಂದರು ಆಗ ರಾಶಿ ಹೊರಡ್ತಾರಾ ಅಂದರು ಹೌದು ನನ್ನ ಜೊತೆಲೆ ಹೊರಡ್ತಾರೆ ಅಂದರು ಹೊರಡುವವರೆದು ತಡಿಬಾರ್ದಲ್ವೇ ಅಂದರು ತಡಿಬಾರ್ದು ಅಂತ ಸುಮ್ಮನೆ ಕೆಲವೊಮ್ಮೆ ಹೊರಡಿಸಲೇಬೇಕಾಗುತ್ತೆ ಅಂದರು ಹೀಗೆ ಲೋಕಾಭಿರಾಮವಾಗಿ ಹರಟಿದ್ದು ನನಗೆ ನೆನಪಿದೆ ಅಪರಿಚಿತರನ್ನು ಆತ್ಮೀಯವಾಗಿ ರಾಶಿ ಮಾತನಾಡಿಸುತ್ತಿದ್ದರು ಇನ್ನೊಮ್ಮೆ ಕನ್ನಡ ಸಾಹಿತ್ಯ ಪರಿಷತ್ತಿನಲ್ಲಿ ನಾನು ಗೌರವ ಕಾರ್ಯದರ್ಶಿ ಆಗಿದ್ದಾಗ ಒಂದು ಪುಸ್ತಕ ಬಿಡುಗಡೆಯ ಸಮಾರಂಭಕ್ಕೆ ರಾಶಿ ಮತ್ತು ವಿ ಸಿ ಇಬ್ಬರನ್ನೂ ಕೂಡ ಆಹ್ವಾನಿಸಲಾಗಿತ್ತು ಒಬ್ಬರನ್ನು ಅಧ್ಯಕ್ಷತೆಗೆ ಇನ್ನೊಬ್ಬರನ್ನು ಉದ್ಘಾಟನೆಗೆ ಪರಿಷತ್ತಿನ ಹೊಸ ಕಟ್ಟಡದ ಮಹಡಿ ಮೇಲೆ ಕಾರ್ಯಕ್ರಮ ಇತ್ತು ಅನಾರೋಗ್ಯದಿಂದ ಬೀ ಸಿ ಅವರಿಗೆ ಮಹಡಿ ಮೆಟ್ಟಲು ಹತ್ತೋದಕ್ಕೆ ಇರಲಿಲ್ಲ ಎಲ್ಲಿ ಕಾರ್ಯಕ್ರಮ ಅಂದರು ಮೇಲೆ ಎಂದೆ ನಾನು ಮೇಲಕ್ಕೆ ಬರೋ ಹಾಗಿಲ್ಲಪ್ಪ ಅಂದರು ವಿ ಸಿ ನಾನು ಮೇಲಕ್ಕೆ ಹೋಗೋಕ್ಕೆ ಸಿದ್ಧ ಅಂದರು ರಾಶಿ ನಾನು ಮೇಲಕ್ಕೆ ಹೋಗಲು ಸಿದ್ಧ ಆದರೆ ಆಗ್ತಾ ಅಂದರು ಬಿ ಸಿ ನಮ್ಮಿಬ್ಬರನ್ನೂ ಇವರು ಒಟ್ಟಿಗೆ ಮೇಲಕ್ಕೆ ಕಳಿಸ್ತಾರೆ ಆದ್ದರಿಂದನೇ ಹೋಗೋಕೆ ಆಗ್ತಾ ಇಲ್ಲ ಅಲ್ಲವೇ ಅಂದರು ರಾಶಿ ಅದಕ್ಕೆ ವೀಸಿ ನೀವು ಮೇಲಕ್ಕೆ ಹೋಗಬಾರದ್ರಿ ನೀವು ಬೇಕಾದಷ್ಟು ಜನ ಮೇಲಕ್ಕೆ ಹೋಗದ ಹಾಗೆ ತಡೆಯುವವರು ನಾನು ಹೋದರೆ ನನ್ನನ್ನು ಯಾರಿಗೆ ತಡೀತಾರೆ ಅಂಥೇಳಿ ನಕ್ಕಿದರು ಆನಂತರ ಕೆಳಗೇನೆ ಸಭೆ ನಡೆಸಿದೆ ಕಾರ್ಯಕ್ರಮ ಮುಗಿದ ಮೇಲೆ ಗಾಡಿ ಬರುತ್ತೆ ಕಳಿಸ್ಕೊಡ್ತೀನಿ ಸ್ವಲ್ಪ ಇಲ್ಲೇ ಕೂತಿರಿ ಕಾಫಿ ಬರುತ್ತೆ ಅಂತ ಹೇಳಿದಾಗ ಹೌದಪ್ಪ ಗಾಡಿ ಬರೋಕ್ಕೆ ನಾವು ಕಾಯಬೇಕು ಎಷ್ಟಾದರೂ ಕಳಿಸ್ಕೊಟ್ಟಾಗ ಹೋಗೋದಕ್ಕೆ ಕಾಯುವವರು ನಾವು ಅಂದರು ರಾಶಿ ವಿ ಸಿ ನಾನು ಕಾಯೋದಿಲ್ಲ ನಾನು ಹೋಗ್ತೀನಿ ಇಲ್ಲೇ ನಮ್ಮನೆ ಹತ್ತಿರವಾಗಿದೆ ಆಗ ರಾಶಿ ಇಲ್ಲಿ ನಮ್ಮನೆ ಸುಮ್ಮನೆ ಅಲ್ಲಿ ನಮ್ಮನೆ ಅಲ್ಲವೇ ಅಂದರು ಅದಕ್ಕೆ ವಿ ಸಿ ಅದು ವೈರಾಗ್ಯದ ದಾಸರು ಮಾತ್ರ ನಾವು ಅನುರಾಗದ ದಾಸರು ನಮ್ಮ ಮನೆ ಇಲ್ಲೇ ಅಂದರು ಅರ್ಥಗರ್ಭಿತವಾಗಿ ತಮ್ಮ ವಯೋಮಾನ ಜಾಯಮಾನಕ್ಕೆ ತಕ್ಕಂತೆ ಸರಸವಾಗಿ ರಾಶಿ ವಿ ಸಿ ರಾಶಿ ಜಿ ಪಿ ಆರ್ ಅವರು ಮಾತಾಡಿದ ಪ್ರಸಂಗಗಳು ಇಂದೂ ನನ್ನ ಮನಸ್ಸಿನಲ್ಲಿ ಅಚ್ಚಿಳಿಯದೆ ಉಳಿದಿದೆ ರಾಶಿ ನನ್ನ ಕಂಡಾಗಲೆಲ್ಲ ಮೇಲೆ ಕಳಿಸೋಕ್ಕೆ ಈಚೆಗೆ ಯಾರ ಸಭೆ ಏರ್ಪಾಟ್ ಮಾಡಿದ್ದೀಯಪ್ಪ ಅಂತ ಇದ್ರು ಈಗ ಆ ಕೆಲಸ ಮಾಡ್ತಾ ಇಲ್ಲ ಸರ್ ನಾನೀಗ ಗೌರವ ಕಾರ್ಯದರ್ಶಿ ಅಲ್ಲ ಅಂತ ನಾನು ಹೇಳ್ತಾ ಇದ್ದೆ ಹಾಗಾದರೆ ನೀವೇ ಮೇಲಕ್ಕೆ ಹೋಗಲ್ಸಿದ್ದವೋ ಅಂತ ಕೇಳ್ತಾಯಿದ್ರು ಹೌದು ಸರ್ ನಾನು ಮೇಲ್ ಅಲ್ಲವೇ ಎಮ್ ಎಲ್ ಇ ಮೇಲ್ ನಾನು ಮೇಲ್ ಅಲ್ಲವೇ ಅಂದಾಗ ಹೌದಾ ಎಂದು ಆಶ್ಚರ್ಯದಿಂದ ಉದ್ಗರಿಸಿದರು ಅವರ ವ್ಯಂಗ್ಯ ವಿನೋದ ಕಂಡು ನಾನು ನಕ್ಕೆ ಮುಂದಿನ ಘಟನೆ ಅದೇ ಪ್ರೊಫೆಸರ್ ಅನಾಜಿಯವರೇ ಹೇಳ್ತಾರೆ ರಾಶಿ ಅವರು ಮನೆಯಲ್ಲೂ ಕೂಡ ಸಹಜವಾಗಿ ಹಾಸ್ಯವಾಗಿ ಮಾತನಾಡುತ್ತಿದ್ದರು ಒಮ್ಮೆ ಅವರ ಮನೆಯಲ್ಲಿ ಅಂದರೆ ನಾಗಾಲ್ಯಾಂಡಲ್ಲಿ ನಾನು ನಿನ್ನೆ ಹೇಳಿದ ಹಾಗೆ ನಾಗಮ್ಮನವರು ಅವರ ಹೆಂಡತಿ ಆಗಿರೋದರಿಂದ ರಾಶಿಯವರು ತಮ್ಮ ಮನೇನ ನಾಗಾಲ್ಯಾಂಡ್ ಅಂತ ಇದ್ದರು ಅಂತ ಒಮ್ಮೆ ಮನೆಯಲ್ಲಿ ನಾಗಾಲ್ಯಾಂಡಲ್ಲಿ ನಾಗಮ್ಮನವರ ಮನೆ ಎಂದು ರಾಶಿ ಹೇಳುತ್ತಿದ್ದರು ನಾಗಮ್ಮನವರು ಅಕ್ಕಿ ಆರಿಸ್ತಾ ಅಂಗಳದಲ್ಲಿ ಕೂತಿದ್ದರು ರಾಶಿ ಬಿಸಿಲು ಕಾಯಿಸ್ತಾ ಹೊರಗಡೆ ನಿಂತಿದ್ದರು ಆಗ ನಾಗಮ್ಮ ಹೇಳಿದರು ಬನ್ನಿ ಅಂದರೆ ನನ್ನ ನೆರಳಿಗೆ ಅಂದರೆ ನಾನಿರುವ ಕಡೆ ನೆರಳಿದೆ ಇಲ್ಲಿ ಬನ್ನಿ ಬಿಸಿಲಲ್ಲಿ ಬೇಡ ಅಂದರು ಕೂಡಲೇ ರಾಶಿ ಹೇಳಿದ್ರು ನಾನು ನಿನ್ನ ನೆರಳಲ್ಲಿ ಕಣೆ ಹಿಂದೆಲ್ಲಿಗೆ ಬರಬೇಕೋ ಅಂತ ಇನ್ನು ಮುಂದೆ ಕಂಭಂ ಕೃಷ್ಣಮೂರ್ತಿಗಳು ಒಂದು ಮಾತನ್ನು ನೆನಪಿಸ್ಕೋತಾರೆ ಹಲವು ದಶಕಗಳ ಹಿಂದೆ ಇದು ಅವರು ಕೊಟ್ಟಿರ್ತಕ್ಕಂತಹ ಶೀರ್ಷಿಕೆ ನನ್ನ ಕಣ್ಣಿಗೆ ಕೊರವಂಜಿ ಕಾಣಿಸಿದಳು ಎಲ ಎಲ ಇದೇನು ಈ ಸಲ ಮ್ಯಾಗ್ಝೈನ್ ಮಾರ್ಕೆಟಿಗೆ ಬೇಗನೆ ಬಂದಿದ್ಯಲ್ಲ ಅಂತ ನಾನು ಪುಸ್ತಕಗಳನ್ನು ಕೈಗೆತ್ತಿಕೊಂಡು ಅಪರಂಜಿಯಂತೆ ಕೊರವಂಜಿಯಲ್ಲೂ ಹೊದಿಕೆಯಲ್ಲಿ ಆಯಾ ತಿಂಗಳು ಬರೆದ ಲೇಖಕರ ಹೆಸರುಗಳನ್ನು ಚಾಪಿಸುತ್ತಿದ್ದುದು ಪದ್ಧತಿಯಾಯಿತು ಆ ಲೇಖಕರ ಸಾಲಿನಲ್ಲಿ ಕೆ ಎನ್ ಕಿಟ್ಟನ್ ಅಂತ ನನ್ನ ಹೆಸರಿದ್ದದ ಕಂಡು ನನಗೆ ಪರಮಾನಂದ ಆಯಿತು ರಾಜು ಹೋಟೆಲ್ನ ಸೆಟ್ ದೋಸೆ ಜಿಹ್ವಾ ಚಾಪಲ್ಯ ಮರತೆಯೇ ಹೋಯಿತು ಜೇಬಿನಲ್ಲಿ ಪ್ರಯಾಸ ಪಟ್ಟು ಕೂಡಿಟ್ಟಿದ್ದ ನಾಲ್ಕಾಣಿಯನ್ನು ಅಂಗಡಿಯವನಿಗೆ ಕೊಟ್ಟು ಕೊರವಂಜಿಯನ್ನು ಕೈಗೆತ್ತಿಕೊಂಡೆ ವಾಪಸ್ ಒಂಟಿ ಕೊಪ್ಪಲಿನ ಕಡೆ ಹೆಜ್ಜೆ ಹಾಕಿದೆ ಉದಾಮುವಿನ ಉಪಾಯ ನಾನು ಬರೆದ ಮೊಟ್ಟ ಮೊದಲ ಲೇಖನ ಕೊರವಂಜಿಯಲ್ಲಿ ಪ್ರಕಟವಾಗಿಯೇ ಹೋಗಿತ್ತು ಆಜುಬಾಜುಗಳ ನಿಗವಿಲ್ಲದೆ ರಸ್ತೆಯುದ್ದಕ್ಕೂ ನನ್ನ ಲೇಖನವನ್ನು ಓದುತ್ತಾ ಹೋದೆ ಈ ಮಾತು ಯಾವುದನ್ನು ನಮಗೆ ನೆನಪು ಸಿಗತ್ತೆ ಅಂತ ಹೇಳಿದರೆ ಗೌರೀಶ್ ಕಾಯ್ಕಿಣಿಯವರು ಗೋಕರ್ಣದಲ್ಲಿ ಶಾಲೆಯಲ್ಲಿ ಪಾಠ ಇದ್ದಾಗ ಶಾಲೆ ಬಿಟ್ಟು ಅವರ ಮನೆ ತಲುಪೋ ತನಕ ರಸ್ತೆಯಲ್ಲಿ ಓದ್ಕೊಂಡು ಹೋಗ್ತಾಯಿದ್ರಂತೆ ಈ ಕಡೆ ಆ ಕಡೆ ನೋಡ್ತಾ ಇರಲಿಲ್ವಂತೆ ಸ್ವಲ್ಪ ಮುಂದಕ್ಕೆ ಹೋಗಿ ಟೀ ವಾಸನೆ ಬಂದಾಗ ಬಲಗಡೆ ತಿರುಗಿ ಮನೆಯೊಳಗೆ ಹೋಗ್ತಾಯಿದ್ದರಂತೆ ನಾನು ಮನೆ ಬಂದಿದೆ ಅಂತ ಆ ರೀತಿ ರಸ್ತೆಯಲ್ಲಿ ನಡೆಯೋವಾಗಲೂ ಕೂಡ ಓದೋ ಹವ್ಯಾಸ ಅಂತ ಈ ರೀತಿಯಾಗಿ ಎಷ್ಟೋ ಸಲ ಶತಾವಧಾನಿ ಗಣೇಶ್ ಅವರು ಎಮ್ ಇ ಎಸ್ ಕಾಲೇಜಿಂದ ಮಲ್ಲೇಶ್ವರದ ನಮ್ಮ ಮನೆಗೆ ನಡ್ಕೊಂಡು ಬರೋವಾಗ ಓದ್ಕೊಂಡು ನಡ್ಕೊಂಡು ಬರ್ತಾಯಿದ್ದನ್ನು ಯಾರೋ ನೋಡಿ ನನಗೆ ಹೇಳಿರ್ತಕ್ಕಂಥದ್ದು ಕೂಡ ಉಂಟು ಇನ್ನು ನನ್ನ ಗೆಳೆಯರ ಬಳಗಕ್ಕೆಲ್ಲ ನನ್ನ ಲೇಖನವನ್ನು ಹೆಮ್ಮೆಯಿಂದ ತೋರಿಸಿದೆ ಕೊರವಂಜಿ ಪ್ರತಿ ಹೊರಗೆ ಕಾಣುವಂತೆ ನನ್ನ ಮಿಕ್ಕ ಪುಸ್ತಕಗಳೊಂದಿಗೆ ಹಿಡಿದುಕೊಂಡು ಜಂಬದ ಕೋಳಿಯಂತೆ ಊರೆಲ್ಲ ಸುತ್ತಾಡಿದೆ ನನ್ನ ಸಂತೋಷಕ್ಕೆ ಪಾರವೇ ಇರಲಿಲ್ಲ ಒಂದು ವಾರ ಕಳೆದ ಮೇಲೆ ರಾಶಿ ಅವರು ಮೂರು ರೂಪಾಯಿ ಸಂಭಾವನೆಯನ್ನು ಮನಿ ಆರ್ಡರ್ ಮಾಡಿದರು ನಂತರ ನನ್ನ ಲೇಖನಗಳು ಆಗಾಗ ಕೊರವಂಜಿಯಲ್ಲಿ ಪ್ರಕಟ ಆಗ್ತಾ ಬಂತು ಯಾವುದೇನಾದರೂ ನನ್ನ ಲೇಖನಗಳಿಗೆ ಮೂರು ರೂಪಾಯಿ ಸಂಭಾವನೆಯನ್ನು ಎಂ ಒ ಮಾಡಿದ್ದನ್ನು ರಾಶಿ ತಪ್ಪಿಸ್ತಾ ಇರಲಿಲ್ಲ ಅಷ್ಟು ಖಡಕ್ಕು ಅಷ್ಟೇ ಕರಾರವಾಕು ಕಾಲೇಜಿನ ವಿದ್ಯಾಭ್ಯಾಸ ಮುಗಿಸಿ ಡಬಲ್ ಗ್ರ್ಯಾಜುಯೇಟ್ ಆದ ಮೇಲೆ ನಾನು ಉದ್ಯೋಗವನ್ನು ಹುಡುಕೊಂಡು ಬೊಂಬಾಯಿಗೆ ಹೋದೆ ಬ್ಯಾಂಕಿನಲ್ಲೊಂದು ಕಾಯಂ ನೌಕರಿಯನ್ನು ಕೂಡ ಗಿಟ್ಟಿಸಿದೆ ಬೊಂಬಾಯಲ್ಲೇ ಭದ್ರವಾಗಿ ತಳ ಊರಿದೆ ಕೊರಮಂಜಿಗೆ ಅಲ್ಲಿಂದಲೇ ಲೇಖನಗಳನ್ನು ಕೂಡ ಕಳಿಸುತ್ತಾ ಇದ್ದೆ ರಾಶಿ ಆರಾಸೆ ದಾಶರಥಿ ದೀಕ್ಷಿತರನ್ನು ಒಮ್ಮೆಯಾದರೂ ಭೇಟಿಯಾಗಬೇಕು ಅದಮ್ಯ ಬಯಕೆ ನನಗಿತ್ತು ಏತನ್ಮಧ್ಯೆ ಒಮ್ಮೆ ಬೆಂಗಳೂರಿಗೆ ಬರುವ ಪ್ರಮೇಯವು ನನಗೆ ಒದಗಿ ಬಂತು ಆಗ ರಾಶಿಯವರನ್ನು ಹೇಗಾದರೂ ಮಾಡಿ ನೋಡೇ ಬಿಡಬೇಕು ಅಂತ ಪಟ್ಟು ಹಿಡಿತು ಮೆಜೆಸ್ಟಿಕ್ನಲ್ಲಿದ್ದ ಸಿಟಿ ಫಾರ್ಮಸಿಗೆ ಹೋದರೆ ಅಲ್ಲಿ ಅವರನ್ನು ಭೇಟಿಯಾಗಬಹುದು ಅಂತ ಯಾರೋ ಹೇಳಿದರು ಬೆಳಗಿನ ಒಂಬತ್ತು ಗಂಟೆಗೆಲ್ಲ ನಾನು ಅಲ್ಲಿ ಹಾಜರಾದೆ ಕಾಂಪೌಂಡರ್ ಬಿಟ್ಟು ಇನ್ಯಾರೂ ಇರಲಿಲ್ಲ ನಾನು ಅವರಿಗೆ ನನ್ನ ಪರಿಚಯ ಮಾಡಿಕೊಟ್ಟು ರಾಶಿಯವರನ್ನು ಕಾಣಲು ಬಂದಿರುವುದಾಗಿ ಹೇಳಿದೆ ಅವರು ಅಲ್ಲಿ ಹಾಕಿದ್ದ ನಾಲ್ಕಾರು ಉದ್ದನೆಯ ಸ್ಟೂಲುಗಳನ್ನು ತೋರಿಸಿ ಅಲ್ಲಿ ಕೂತ್ಕೊಳ್ಳುವಂತೆ ಹೇಳಿ ತಮ್ಮ ಕಾರ್ಯದಲ್ಲಿ ಮಗ್ನರಾದರು ಒಬ್ಬೊಬ್ಬರಾಗಿ ಪೇಷಂಟ್ಗಳು ಬರೋದಕ್ಕೆ ಪ್ರಾರಂಭಿಸಿದರು ಸ್ಟೂಲುಗಳೆಲ್ಲ ಭರ್ತಿಯಾಯಿತು ರಾಶಿಯವರು ಬಂದು ಒಳಕೋಣೆಯಲ್ಲಿ ಪ್ರತಿಷ್ಠಿತರಾದರು ರೋಗಿಗಳು ಒಬ್ಬೊಬ್ಬರಾಗಿ ಡಾಕ್ಟ್ರ್ ಭೇಟಿಗೆ ಹೋಗುತ್ತಿದ್ದರು ಹೊರಬರುತ್ತಿದ್ದರು ಎರಡು ತಾಸಿನಿಂದ ನಾನು ಕೂತಿದ್ದ ಸ್ಥಳದಲ್ಲೇ ಕೂತಿದ್ದೆ ಆಗ ಕಾಂಪೌಂಡರ್ ನನ್ನನ್ನು ನೋಡಿ ಇನ್ನೂ ಇಲ್ಲೇ ಕೂತಿದ್ದೀರಲ್ರಿ ಡಾಕ್ಟ್ರನ್ನ ನೋಡಲಿಲ್ವೇ ಅಂತ ಕೇಳಿದರು ಜನಸಂತಣಿ ಸ್ವಲ್ಪ ಕಡಿಮೆ ಆದಮೇಲೆ ಹೋಗಿ ನೋಡ್ತೀನಿ ಅಂದೆ ನಾನು ಈ ಜನಜಾತ್ರೆ ಕಡಿಮೆ ಆಗೋ ಹಾಗೆ ಇಲ್ಲ ದೇವರು ಬರೋರು ಬರ್ತಾನೆ ಇರ್ತಾರೆ ಹೋಗೋರು ಹೋಗ್ತಾನೆ ಇರ್ತಾರೆ ನೀವು ದಿನವೆಲ್ಲ ಕಾದು ಕೂತರೂ ಕೂಡ ನಿಮಗೆ ಅವರ ದರ್ಶನ ಆಗಲ್ಲ ಸ್ವಾಮಿ ಈ ಪೇಷಂಟ್ ಹೋಗಿ ಬಂದಾದ ಮೇಲೆ ನೀವು ಹೋಗಿ ಅವ್ರನ್ನ ನೋಡಿ ಬಾಗಿಲು ಹತ್ತಿರದಲ್ಲೇ ಕೂತ್ಕೊಳ್ಳಿ ಅಂತ ಅವರು ಸ್ಥಳ ನಿರ್ದೇಶನ ಮಾಡಿದರು ಒಬ್ಬರು ವಯಸ್ಸಾದ ಹೆಂಗಸು ಆಕೆ ಜೊತೆಯಲ್ಲಿ ಒಬ್ಬ ಯುವತಿ ಡಾಕ್ಟರ್ ಕೋಣೆಯೊಳಗೆ ಹೋದರು ಹೊರಗಡೆ ಬಾಗಿಲು ಹತ್ತಿರವೇ ಕೂತಿದ್ದರಿಂದ ಅವರು ಆಡುವ ಮಾತುಗಳು ನನಗೆ ಕೇಳಿಸ್ತಾ ಇತ್ತು ಏನಮ್ಮ ಏನಾಗಿದೆ ಏನು ಹೇಳಿ ಡಾಕ್ಟ್ರೇ ಇವಳು ಸದಾ ಸುಸ್ತು ಆಯಾಸ ಅಂತ ಮೂದೇವಿ ತರಹ ಮನೆಯಲ್ಲೇ ಬಿದ್ದುಕೊಂಡಿರ್ತಾಳೆ ಒಂದು ಚೂರು ಕೆಲಸನೂ ಮಾಡಲ್ಲ ಡಾಕ್ಟ್ರೇ ವಯಸ್ಸಿಗೆ ಬಂದ ಹುಡುಗಿ ಹೀಗಾದರೆ ಹ್ಯಾಕ್ ಡಾಕ್ಟ್ರೇ ಸ್ವಲ್ಪ ಇವಳನ್ನು ಪರೀಕ್ಷೆ ಮಾಡಿ ಆಗಲಿ ಅದಕ್ಕೇನಂತೆ ಪರೀಕ್ಷೆ ಮಾಡೇ ಬಿಡೋಣ ಸ್ವಲ್ಪ ಹೊತ್ತಿನ ಮೌನದ ನಂತರ ಮತ್ತೆ ಒಳಗಿಂದ ಮಾತುಗಳು ಕೇಳಿಸ್ತು ಏನಮ್ಮ ಈ ಹುಡುಗಿಗೆ ನೀವು ಅತ್ತೆ ತಾನೇ ಇದ್ಯಾಕೆ ಸ್ವಾಮಿ ಹೀಗೆ ಕೇಳ್ತೀರಾ ಇವಳದ ಹೆತ್ತ ತಾಯಿ ಡಾಕ್ಟ್ರೆ ನಾನು ಅಯ್ಯೋ ತಾಯಿನೇ ನೀವು ಅಲ್ಲಮ್ಮ ತಾಯಿ ಅಂತೀರ ಮಗಳ್ನ ಹೀಗೇನಮ್ಮ ನೋಡ್ಕೊಳ್ಳೋದು ಯಾಕೆ ಡಾಕ್ಟ್ರೆ ಏನಾಗಿದೆ ನನ್ನ ಮಗಳಿಗೆ ಏನಾಗಿದೆಯಾ ಅನಿಮಿನಕ್ಕು ಕಣಮ್ಮ ಮಗುಗೆ ಮೈಯಲ್ಲಿ ರಕ್ತಾನೇ ಇಲ್ಲ ಕಣಮ್ಮ ಇನ್ನು ಸುಸ್ತಾಗಿ ಮಲಗ್ದೆ ಇನ್ನೇನು ಮಾಡ್ತಾಳೆ ಇವಳು ಅಯ್ಯೋ ಇನ್ನೇನು ಗತಿ ಡಾಕ್ಟ್ರೆ ಏನು ಮಾಡೋದೀಗ ಏನು ಮಾಡಬೇಡಿ ನೀವೇನು ಮಾಂಸ ತಿನ್ನೋರೋ ಪುಡಿಚಾರಿಗಳೋ ಮಾಂಸಾಹಾರಿಗಳು ಸ್ವಾಮಿ ಹಾಗಾದರೆ ಒಳ್ಳೇದಾಯ್ತು ಬಿಡಿ ಇವಳಿಗೆ ದಿನ ಮೊಟ್ಟೆ ಹಾಲು ಕೊಡಿ ತಾಜಾ ಹಣ್ಣುಗಳನ್ನು ಕೊಡಿ ಒಳ್ಳೆ ಪುಷ್ಕಳವಾದ ಊಟ ಕೊಡಿ ನೋಡಿ ಈ ಟಾನಿಕ್ ಮಾತ್ರ ಕೊಡಿ ಇನ್ನೊಂದು ವಾರದಲ್ಲಿ ನಿಮ್ಮ ಮಗಳು ಪಾದರಸ ತರಹ ಮನೆಯೆಲ್ಲ ಓಡಾಡ್ಕೊಂಡಿರ್ತಾಳೆ ಅಲ್ವೇನೆ ಹುಡುಗಿ ಅಂಥೇಳಿ ನಕ್ಕಿದರು ತಾಯಿ ಮಗಳು ನಗು ನಗುತ್ತಾ ಹೊರಗೆ ಬಂದಾಗ ನಾನು ಸ್ವಲ್ಪ ಹಿಂಜರಿಕೆಯಿಂದಲೇ ಕೊಠಡಿಯೊಳಗೆ ಕಾಲಿಟ್ಟೆ ರಾಶಿಯವರು ನನ್ನ ಕಂಡು ನೋಡಿದರು ನಾನು ನಮಸ್ಕಾರ ಸಾರ್ ಅಂದೆ ಕೂಡಿ ಎಂದು ಅವರು ಎದುರುಗಡೆ ಕುರ್ಚಿ ತೋರಿಸಿದರು ಅಲ್ಲಿ ಕೈ ಹೊಸೆಯುತ್ತಾ ಕೂತೆ ಏನು ಕಾಯಿಲೆ ಅಂತ ಕೇಳಿದರು ನನಗೆ ಕಾಯಿಲೆ ಏನೂ ಇಲ್ಲ ಸಾರ್ ಅಂದೆ ಪರವಾಗಿಲ್ಲ ಹೇಳಿ ಏನಾಗಿದೆ ಅಂತ ಮೃದುವಾಗಿ ಸ್ವರದಲ್ಲಿ ಕೇಳಿದರು ನನಗೇನು ಕಾಯಿಲೆ ಇಲ್ಲ ಸಾರ್ ಅಂತ ಮುಜುಗರ ಪಟ್ಕೊಂಡೇ ಹೇಳಿದೆ ಮೈಸೂರಿನ ಅನಂತರಾಯರ ಗರಡಿಯಲ್ಲಿ ಕಸರತ್ತು ಮಾಡಿ ಸಾಕಷ್ಟು ಬೈಸೆಪ್ಪನ್ನು ಬೆಳೆಸಿಕೊಂಡಿದ್ದ ನನ್ನನ್ನು ನೋಡಿ ನನಗೆ ಯಾವ ದೊಡ್ಡ ಕಾಯಿಲೆ ಇಲ್ಲವೆಂದು ಅವರಿಗೂ ಕೊನೆಗೆ ಅನಿಸಿರಬೇಕು ಆದರೂ ಸ್ತ್ರೀರೋಗ ಸಂಬಂಧಿತ ಗುಪ್ತ ಕಾಯಿಲೆಯಿಂದ ನಾನು ಬಳತಾ ಇರಬೇಕು ಅಂತ ಗುಮಾನಿ ಅವರಿಗೆ ಬಂದಿರಬೇಕು ಅವಳು ತಮ್ಮ ಸೀಟಿನಿಂದ ನನ್ನ ಪಕ್ಕದ ಕುರ್ಚಿಯಲ್ಲಿ ಬಂದು ಕೂತರು ಈಗ ಹೇಳಿ ನಿಮಗೇನಾಗಿದೆ ಅಂತ ನನ್ನ ಕಿವಿಲಿ ಹೇಳ್ರಿ ಯಾರಿಗೂ ಕೇಳಿಸಲ್ಲ ಅಂತ ತಮ್ಮ ಕಿವಿಯನ್ನು ನನ್ನ ಮೂತಿ ಹತ್ತಿರ ತಂದರು ಸಾರ್ ನನಗೇನು ರೋಗ ಇಲ್ಲ ಸಾರ್ ನಾನು ಸಾರ್ ನಾನು ಕಿಟ್ಟನ್ ಸಾರ್ ತಮ್ಮನ್ನು ನೋಡ್ಕೊಂಡು ಹೋಗಿ ಬಂದೆ ಸಾರ್ ಅಂದೆ ಸಂಕೋಚದಿಂದ ಕೆ ಎನ್ ಕಿಟ್ಟನ್ ಏನಯ್ಯ ನೀನು ಒಳ್ಳೆಯ ಇಸಮ್ ಕಣಯ್ಯ ಮೊದಲೇ ನೀನು ಯಾನು ಅಂತ ಅಂತ ಅಂಥೇಳಿ ಆಪ್ಯಾಯಮಾನವಾಗಿ ನನ್ನ ಭುಜ ತಟ್ಟಿ ನನ್ನ ಯೋಗಕ್ಷೇಮವನೆಲ್ಲ ಕೂಲಂಕಷವಾಗಿ ವಿಚಾರಿಸಿದರು ಅಂದಹಾಗೆ ಗುಂಡಪ್ಪನವರು ನೆನ್ನೆ ಒಂದೆರಡು ಲೇಖನನ ಹೊಗಳಿದ್ರು ಅವರು ಈಗ ಸಖತ್ ಕಾಯಿಲೆಯಿಂದ ಮಲಗಿಬಿಟ್ಟಿದ್ದಾರೆ ನೀನೇ ಹೋಗಿ ಅವರನ್ನು ನೋಡಿ ಅವರ ಆಶೀರ್ವಾದ ಪಡ್ಕೊಪ್ಪ ಅಂತ ರಾಶಿ ನನಗೆ ಹೇಳಿದರು ಅಯ್ಯೋ ಅಂಥ ದೊಡ್ಡವರು ನನ್ನಂಥ ಪುಡಿ ಚಿಲ್ಲರೇನ ಮಾತಾಡಿಸ್ತಾರ್ಯೇ ಸಾರ್ ಅಂತ ನಾನು ಹಿಂಜರಿತಾ ಕೇಳಿದೆ ಆಗ ಅಲ್ಲಪ್ಪ ಅಂಥ ಅಹಂ ಏನಾದರೂ ಅವ್ರಿಗೆ ಇದ್ದಿದ್ರೆ ಅವರು ದೊಡ್ಡವರು ಹೇಗಪ್ಪ ಆಗ್ತಾಯಿದ್ರು ಹೋಗು ಖಂಡಿತವಾಗಿ ಅವರು ಮಾತಾಡಿಸ್ತಾರೆ ಗುಂಡಪ್ಪನವರೇ ನಿಮ್ಮನ್ನು ಮೊದಲು ಮಾತಾಡಿಸ್ತಾರೆ ಅಂತ ಹೇಳಿ ನನ್ನನ್ನು ಕಳಿಸ್ಕೊಟ್ರು ಇದು ಗುಂಡಪ್ಪನವರ ಬಗ್ಗೆ ರಾಶಿಯರ್ಗಿದ್ದಂತಹ ಒಂದು ಅದಮ್ಯವಾಗಿರ್ತಕ್ಕಂಥ ಭಕ್ತಿ ಮತ್ತು ಗೌರವಗಳನ್ನು ಸೂಚಿಸುತ್ತೆ ಇನ್ನು ಮುಂದಿನ ಒಂದು ಮಾತು ರಾಜು ಪತ್ರಿಕೆ ಅಂತ ಪತ್ರಿಕೆಯ ಸಂಪಾದಕರಾಗಿದ್ದಂತಹ ಬಿ ವಿ ವೈಕುಂಠರಾಜು ಅವರು ತಮ್ಮ ಒಂದು ಅನಿಸಿಕೆಯನ್ನು ಏನು ಹೇಳ್ತಾರೆ ನೋಡಿ ಒಮ್ಮೆ ಒಬ್ಬ ವ್ಯಕ್ತಿ ಬಂದ ಡಾಕ್ಟ್ರ್ ಹತ್ರ ದುಃಖ ತೋಡಿಕೊಳ್ಳಲೆಂದೇ ಬಂದಿದ್ದಾನೆ ಅಂತ ಅವನ ಮುಖ ನೋಡಿದ್ರೇ ಗೊತ್ತಾಗ್ತಾಯಿತ್ತು ಹೆಂಡ್ತಿಗೆ ಸಖತ್ ಕಾಯಿಲೆ ಆಗಿತ್ತು ನರ್ಸಿಂಗ್ ಹೋಮ್ ಸೇರಿಸಿದ್ದೆ ಮೂರು ಸಾವಿರ ಖರ್ಚಾಯಿತು ಮೊನ್ನೆ ತಾನೇ ಮನೆ ಕರ್ಕೊಂಡು ಬಂದೆ ಅಂದ ತಕ್ಷಣ ಶಿವರಾಮ್ ಹಳೆ ಹೆಂಡ್ತಿಗೆ ಅಷ್ಟೊಂದು ಯಾಕೋ ಖರ್ಚು ಮಾಡಿದೆ ಆ ದುಡ್ಡಿಗೆ ಇನ್ನೊಂದು ಮದುವೆ ಮಾಡ್ಕೋಬೋದಾಗಿತ್ತಲ್ಲೋ ಅಂದರು ಪಕ್ಕಪಕ್ಕ ನಕ್ಕು ಬಿಟ್ಟ ಎರಡು ನಿಮಿಷಕ್ಕೆ ಹೊರಟ ಅವನು ಬಂದ ಉದ್ದೇಶ ಈಡೇರಿತ್ತು ವೈದ್ಯರು ಅವನಿಗೆ ತಿಳಿಯದಂತೆಯೇ ಚಿಕಿತ್ಸೆ ಕೊಟ್ಟಿದ್ದರು ವೃತ್ತಿಯಲ್ಲಿ ವೈದ್ಯರಾದ ಶಿವರಾಮ್ ಅನೇಕ ರೋಗಿಗಳಿಗೆ ಚಿಕಿತ್ಸೆ ನೀಡುವ ಪರಿಯೇ ಹೀಗಿತ್ತು ಆ ನೋವು ಈ ನೋವು ಅಂತ ಅಳುತ್ತಾ ಬಂದವರು ಔಷಧಿ ತೆಗೆದುಕೊಳ್ಳೋದಕ್ಕೆ ಮುಂಚೆಯೇ ನಗ ಅಲ್ಲಿಂದ ಹೊರಟು ಹೋಗ್ತಾ ಇದ್ದರು ಇನ್ನು ಸುಪ್ರಸಿದ್ಧ ಗಾಂಧಿವಾದಿಗಳು ಮತ್ತು ಸಿದ್ದವನಹಳ್ಳಿ ಕೃಷ್ಣಶರ್ಮರ ಶರ್ಮರ ಸಾಕ್ಷಾ ಶಿಷ್ಯರು ಆಗಿದ್ದಂತಹ ನೀಲತಳ್ಳಿ ಕಸ್ತೂರಿಯವರು ಕೆಲವು ನೆನಪುಗಳನ್ನು ಈ ರೀತಿ ರಾಶಿಯವರ ಬಗ್ಗೆ ಹಂಚಿಕೋತಾರೆ ಸುಮಾರು ಐವತ್ತು ವರ್ಷಗಳಾಯಿತೇನೋ ಆಗ ನಮ್ಮ ಗಾಂಧಿ ಸಾಹಿತ್ಯ ಸಂಘಕ್ಕೆ ಕಟ್ಟಡ ಇರಲಿಲ್ಲ ಕಾರ್ಯಕ್ರಮಗಳನ್ನೆಲ್ಲ ನಾವು ಮಲ್ಲೇಶ್ವರದ ಶ್ರೀರಾಮ್ ಮಂದಿರದಲ್ಲೇ ನಡೆಸಬೇಕಾಗಿತ್ತು ವಿಶೇಷವಾಗಿ ನಮ್ಮ ವಾರ್ಷಿಕ ಗಾಂಧಿ ಜಯಂತಿ ಸಪ್ತಾಹದಲ್ಲಿ ಎಂಟು ದಿನ ನಮಗೆಲ್ಲ ರಾಮ ಮಂದಿರದಲ್ಲೇ ಟಿಕಾಣಿ ಮುಂಜಾನೆ ಐದು ಗಂಟೆ ಪ್ರಾರ್ಥನೆಗೆ ಕೀರ್ತಿಶೇಷ ಎಸ್ ಗೋಪಾಲಸ್ವಾಮಿ ಅವರು ತಪ್ಪದೇ ಕಟ್ಟುನಿಟ್ಟಾಗಿ ಬಂದು ನಮ್ಮನ್ನು ಎಬ್ಬಿಸ್ತಾ ಇದ್ದರು ನಮ್ಮ ಸಿದ್ದವನಹಳ್ಳಿ ಕೃಷ್ಣ ಶರ್ಮಾಜಿ ಬರ್ತಾಯಿದ್ರು ಸಂಜೆ ಉಪನ್ಯಾಸ ವಗೈರೆ ಚೆನ್ನಾಗಿ ನೆನಪಿದೆ ಒಂದು ವರ್ಷ ಗಾಂಧಿ ಜಯಂತಿ ಸಪ್ತಾಹದಲ್ಲಿ ಒಂದು ದಿನ ರಾಶಿ ಕೊರವಂಜಿ ರಾಶಿ ಬಂದಿದ್ದರು ಆ ಕಾರ್ಯಕ್ರಮ ನಡೆದಿದ್ದು ಸಂಜೆ ಅಲ್ಲ ಮಧ್ಯಾಹ್ನ ಮೂರು ಗಂಟೆಗೆ ರಾಶಿಯವರ ಡಾಕ್ಟ್ರ್ ತಾನೇ ರಾಶಿಯವರಿಗೆ ಮೆಡಿಕಲ್ ಶಾಪ್ನಲ್ಲಿ ಕೆಲಸ ಧನ್ವಂತರಿಯ ಕೆಲಸ ಅದಕ್ಕಾಗಿ ಮಠಮಠ ಮಧ್ಯಾಹ್ನ ಕಾರ್ಯಕ್ರಮ ಆಶ್ಚರ್ಯ ಅಂದರೆ ಆ ವೇಳೆಯಲ್ಲೇ ತುಂಬ ಜನ ಸೇರಿಬಿಟ್ಟಿದ್ದರು ಗಾಂಧೀಜಿ ಬಗ್ಗೆ ಡಾಕ್ಟ್ರು ತಮ್ಮದೇ ಆದ ವಿಶೇಷ ಶೈಲಿಯಲ್ಲಿ ಮಾತನಾಡಿದರು ಆ ವಿಷಯದ ಗಹನತೆ ಏನೇ ಇರಲಿ ಶೈಲಿ ಧಾಟಿ ಮಾತ್ರ ನಮ್ಮ ಪಕ್ಕೆಗಳಿಗೆ ಸಾಕಷ್ಟು ಕಸರತ್ತು ಕೊಟ್ಟಿದ್ದನ್ನು ಇನ್ನೂ ಕೂಡ ನಾನು ಮರೆಯಲಾರೆ ಆ ತಿಂಗಳ ಕೊರವಂಜಿಯಲ್ಲಿ ಒಂದು ಲೇಖನ ಬೇರೆ ಇತ್ತು ಒಬ್ಬ ನಾಲ್ಕೂವರೆ ಅಡಿ ಎತ್ತರದ ವ್ಯಕ್ತಿ ಡಾಕ್ಟ್ರ್ ಅಂಗಡಿಗೆ ಹೋಗಿದ್ದು ಆ ವ್ಯಕ್ತಿಯ ತೇಜಸ್ಸು ಆ ಜುಟ್ಟು ಆ ಲುಂಗಿ ವೇಷ ಮೋಟಾಗಿರೋ ಕ್ರಾಪು ಅಂತರಂಗವನ್ನು ಭೇದಿಸಬಲ್ಲ ತೀಕ್ಷ್ಣವಾದ ನೋಟ ಮನೆ ತುಂಬುವ ಸಾಚಾ ಗಾಂಧಿತನ ಇದನ್ನೆಲ್ಲ ಆ ಲೇಖನ ಚಿತ್ರಿಸಿತ್ತು ಆ ವ್ಯಕ್ತಿ ಸಿದ್ದವನಹಳ್ಳಿ ಕೃಷ್ಣ ಶರ್ಮರೇ ಎಂದು ಬೇರೆ ಹೇಳಬೇಕಾಗಿರಲಿಲ್ಲ ರಾಶಿ ಅವರನ್ನು ಉಪನ್ಯಾಸಕ್ಕೆ ಕರೆಯಲು ಹೋಗಿದ್ದ ಸಂದರ್ಭ ಶರ್ಮಾಜಿ ಬಗ್ಗೆ ಗೌರವ ಇದ್ದರೂ ಕೂಡ ಹಾಸ್ಯ ತುಳುಕದೇ ಇರಲಿಲ್ಲ ರಾಶಿಯವರು ಮಲ್ಲೇಶ್ವರದವರು ಗಾಂಧಿ ಸಾಹಿತ್ಯ ಸಂಘ ಎಂದರೆ ಅವರಿಗೆ ಅಭಿಮಾನ ವಿಶ್ವಾಸ ಹಲವಾರು ಸಲ ಇದನ್ನು ನಾನು ಕಂಡಿದ್ದೇನೆ ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ಕೃಷ್ಣ ಶರ್ಮರು ಹಾಸಿಗೆ ಹಿಡಿದಿದ್ದರು ಅತ್ತ ಜಿ ಪಿ ರಾಜರತ್ನಂ ಸಹ ಕಾಲು ಗಾಯ ಆಗಿ ಬಡಪೆಟ್ಟಿಗೆ ಅದು ಮಾಗದೆ ಮಲ್ಲೇಶ್ವರದ ಕೆ ಸಿ ಜನರಲ್ ಆಸ್ಪತ್ರೆಯಲ್ಲಿ ಶಯ್ಯ ಬಂಧಿತರಾಗಿದ್ದರು ನಮ್ಮಲ್ಲಿ ಕೆಲವರು ಸರದಿ ಪ್ರಕಾರ ಅವರ ಶುಶ್ರೂಷೆ ಮಾಡ್ತಾ ಇದ್ವಿ ಮುಖ್ಯವಾಗಿ ಕೆ ಎನ್ ಶ್ರೀಹರಿ ರಾಜಾಜಿನಗರದ ವಿದ್ಯಾವರ್ಧಕ ಸಂಘದ ಶ್ರೀಹರಿ ನಾನು ಕಚೇರಿಯಿಂದ ಸಂಜೆ ಬರುವಾಗ ಮಲ್ಲೇಶ್ವರದ ಸಂಪಿಗೆ ರಸ್ತೆ ಮೂರನೇ ಕ್ರಾಸ್ ಸ್ಟಾಪ್ನಲ್ಲಿ ಬಸ್ ಇಳಿದು ಆಸ್ಪತ್ರೆಗೆ ಹೋಗಿ ರಾಜರತ್ನಂ ಅವ್ರನ್ನ ನೋಡಿಕೊಂಡು ನಂತರ ಆಸ್ಪತ್ರೆ ಉತ್ತರ ದ್ವಾರದಿಂದ ಮನೆಗೆ ಹೋಗ್ತಾ ಇದ್ದೆ ಆಗ ಎಷ್ಟೋ ದಿನ ರಾಶಿ ಆಸ್ಪತ್ರೆಯಲ್ಲೇ ಸಿಗ್ತಾಯಿದ್ರು ಅಂಥ ಒಂದು ದಿನ ನಾವು ಇಬ್ಬರು ಆಸ್ಪತ್ರೆಯಿಂದ ಒಟ್ಟಿಗೆ ಹೊರಟೆವು ಉತ್ತರದ ಗೇಟಿನಲ್ಲಿ ಮಾರ್ಗೋಸ ರಸ್ತೆ ಮೂಲೆಯಲ್ಲಿ ಒಂದೆರಡು ನಿಮಿಷ ನಿಂತ್ಕೊಂಡೆವು ಕಂತೆ ಒಗೆದಿದ್ದ ಕಣೋ ಈಗ ವಾಪಸ್ ಬಂದ ಅಂತ ರಾಶಿ ಹೇಳಿದರು ನನಗೆ ಕಳವಳದ ನಡುವೆಯೂ ಕಚಗುಳಿ ಇಟ್ಟಂತಾಯಿತು ಅಪಾಯದಿಂದ ಪಾರಾಗಿ ಚೇತರಿಕೆ ಕಾಣುತ್ತಿದ್ದ ರಾಜರತ್ನಂ ಬಗ್ಗೆ ಆ ಮಾತು ಅವರು ಹೇಳಿದ್ದು ಕಂತೆ ಒಗೆದಿದ್ದ ಕಣೋ ಈಗ ವಾಪಸ್ ಬಂದ ಅಂತ ಅದೇ ರೀತಿ ಇನ್ನೊಂದು ದಿನ ಸಿಕ್ಕಿದ್ರು ಅಯ್ಯ ಈ ಕೃಷ್ಣ ಶರ್ಮ ಇದಾನಲ್ಲ ದೇಶ ಸೇವೆ ಅಂತ ಪ್ರಾಣ ಬಿಡ್ತಾನಲ್ಲ ಏನಾದರೂ ಮಾಡಬೇಕಯ್ಯ ಅಂದರು ಏನು ಮಾಡೋಣ ಸರ್ ಅವ್ರು ಯಾವುದಕ್ಕೂ ಇಷ್ಟಪಡೋದಿಲ್ಲ ಅಂದೆ ನೋಡು ನಾನು ಮೂರು ಸಾವಿರ ರೂಪಾಯಿ ಕೊಡ್ತೀನಿ ಸೇಕ್ರೆಟ್ ಬುಕ್ಸ್ ದ ಈಸ್ಟ್ ಒಂದು ಸೆಟ್ ತರಿಸು ಅದೇ ತರಹ ಇಂಡಾಲಜಿ ಸಾಹಿತ್ಯ ತರಿಸಿ ನಿಮ್ಮ ಸಂಘದಲ್ಲಿ ಅವರದೇ ಒಂದು ಸೆಕ್ಷನ್ ಮಾಡು ಭಾರತದ ವಿಚಾರ ಅಧ್ಯಯನ ಮಾಡೋವರಿಗೆ ಒಂದು ಒಳ್ಳೆಯ ಕೇಂದ್ರ ಆಗಲಿ ಕಣಯ್ಯ ಮಲ್ಲೇಶ್ವರದಲ್ಲಿ ಅಂದರು ನನಗೆ ಖುಷಿಯೋ ಖುಷಿ ಅಷ್ಟು ದೊಡ್ಡ ಕಾಣಿಕೆಯ ಸಂಘಕ್ಕೆ ಅದೇ ಮೊದಲು ಆಗಲಿ ಸಾರ್ ಅಂದೆ ಅಷ್ಟೇ ಅಲ್ಲಯ್ಯ ಆ ಸೆಕ್ಷನ್ಗೆ ಸಿದ್ದವನಹಳ್ಳಿ ಕೃಷ್ಣ ಶರ್ಮನ ಹೆಸರನ್ನೂ ಇಡಬೇಕು ಅಂದರು ಅದು ಆಗದ ಮಾತು ಸಾರ್ ಶರ್ಮಕ್ಕೆ ಎಲ್ಲೋ ಒಪ್ತಾರೆ ಅಂದೆ ತಮ್ಮ ಹೆಸರು ಖಂಡಿತ ಅವರು ಒಪ್ಪೋದಿಲ್ಲ ಅಂದೆ ರಾಶಿ ಹೇಳಿದರು ಅವನೇನ ಯಾಕೆ ಕೇಳೋದು ಬೀದಿ ಜನ ಏನೇನೋ ಹೇಳ್ಕೋತಾರೆ ನಾವು ಅವ್ರ ಬಾಯಿ ಮುಚ್ಚಿಸೋದು ಸಾಧ್ಯನಾ ನೋಡಿಲ್ಲಿ ಕಾಂಪೌಂಡ್ ಮೇಲೆ ಇದ್ದಲಲ್ಲಿ ಬರೆದಿರೋದು ಸೂಳೆ ಅಂತ ಅವರೇನು ಒಪ್ಪಿಗೆ ಪಡ್ಕೊಂಡು ಸೂಳೆ ಅಂತ ಬರೆದಿದ್ದಾರೆ ಹಾಗೇ ನಾವು ಕೃಷ್ಣ ಶರ್ಮಾ ಲೈಬ್ರರಿ ಅಂತ ಮಾಡೋದು ಏನು ಬೈತಾನಾ ಬೈಲಿ ಬಿಡಿ ಅಷ್ಟೇ ತಾನೇ ಸರಿ ಸರ್ ಆದರೂ ಎಂದು ನಾನು ರಾಗ ಹೇಳಿದೆ ನೀನೇನೋ ಹೆದರ್ಕೋಬೇಡ ನಡಿಯಯ್ಯ ಅಂದರು ರಾಶಿ ಹಾಗೆಯೇ ಮೂರು ಸಾವಿರ ರೂಪಾಯಿ ಪುಸ್ತಕ ತರಿಸಿದೆವು ಇನ್ನೂ ಇದೆ ಆದರೆ ಶರ್ಮಾಜಿ ಮಾತ್ರ ತಮ್ಮ ಹೆಸರಿಡಲು ಬಿಲ್ಕುಲ್ ಒಪ್ಪಲಿಲ್ಲ ಹಾಸಿಗೆ ಹಿಡಿದಿದ್ದ ಅವರ ಮನಸ್ಸು ನೋಯಿಸಬಾರ್ದು ಅಂತ ಅದನ್ನು ಅಲ್ಲಿಗೆ ಬಿಟ್ವಿ ರಾಜರತ್ನಂ ಸ್ವಲ್ಪ ಗೆಲುವಾದರು ಮರುಹುಟ್ಟು ಪಡೆದ ಹಾಗೆ ಆಗ ಅವರಿಗೆ ಅರವತ್ತು ವರ್ಷ ನಾವು ಒಂದು ವಿಶಿಷ್ಟ ಸಮಾರಂಭ ಮಾಡಿದವು ಸುಮಾರು ಇಪ್ಪತ್ತು ಸಾವಿರ ರೂಪಾಯಿ ಬೆಲೆಯ ಸಮಗ್ರ ಅವರ ಸಾಹಿತ್ಯವನ್ನು ಮಾರಿ ನಿಧಿ ಕೊಟ್ಟೆವು ಆಗಲೇ ನ್ಯಾಷನಲ್ ಕಾಲೇಜಲ್ಲಿ ಒಂದು ಸಮಾರಂಭ ಮಾಸ್ತಿ ಡಿ ವಿ ಜಿ ಇಬ್ಬರು ಆಗ ರಾಶಿ ಇಂದಾನೊಂದು ಕಾಲದಲ್ಲಿ ಎಂಬ ಪುಸ್ತಕವನ್ನು ಮುದ್ರಿಸಿ ಸಾವಿರ ಪ್ರತಿಗಳನ್ನು ಜಿ ಪಿಗೆ ಅರ್ಪಿಸಿದರು ಒಂದಾನೊಂದು ಕಾಲದಲ್ಲೇ ಅಲ್ಲ ಇಂದಾನೊಂದು ಕಾಲದಲ್ಲಿ ಅವರು ಬರೆದಿರತಕ್ಕಂಥ ಪುಸ್ತಕ ನಮ್ಮ ಹೋ ಶ್ರೀನಿವಾಸಯ್ಯನವರು ನಾಕಂಡ ಜರ್ಮನಿ ಪುಸ್ತಕವೂ ಕೂಡ ಪ್ರಕಟ ಆಯಿತು ಆ ಸಂದರ್ಭದಲ್ಲಿ ರಾಶಿ ಬಂದಿದ್ದರು ಬಿಡುಗಡೆಗೆ ಅಂತ ನನ್ನ ನೆನಪು ಆಗ ಅವರು ಹೇಳಿದ ಮಾತು ಈ ರೀತಿ ಈ ಶ್ರೀನಿವಾಸಯ್ಯ ಬೋಳೆ ವ್ಯಕ್ತಿ ಕಣಯ್ಯ ಗಾಂಧಿ ಗೊಡ್ಡು ಜರ್ಮನಿಲಿ ಹಗಲು ನೋಡಿದ್ದನ್ನೆಲ್ಲ ಬರೆದಿದ್ದಾನೆ ರಾತ್ರಿ ಏನೇನೇ ಆಯಿತು ಅಂತ ಬರಿಬೇಡವೆ ಅಂತ ಹೇಳಿದರು ಮನೋನಂದನ ಮನಮಂಥನ ಗ್ರಂಥಗಳನ್ನು ಹೊರತಂದ್ರಲ್ಲ ಅವರ ಹಿಂದೆ ಇನ್ನೊಂದು ಗಹನ ವಿಷಯ ಅವರನ್ನು ತುಂಬಿಕೊಂಡಿತ್ತು ಆನಂದ ಆನಂದ ತತ್ವದ ಹಾಸು ಬೀಳು ಆಳ ಎತ್ತರ ಗೂಢತೆ ಎಲ್ಲ ಅವರ ಜನಮನ ತುಂಬಿದ್ದವು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ವರ್ಲ್ಡ್ ಕಲ್ಚರ್ನಲ್ಲಿ ಆ ಬಗ್ಗೆ ಕೆಲವು ಉಪನ್ಯಾಸಗಳನ್ನು ಕೂಡ ರಾಶಿ ಕೊಟ್ಟರು ಒಮ್ಮೆ ನಮ್ಮ ಸಂಘದಲ್ಲೂ ನಡೆಯಿತು ಆಗ ಒಂದು ದಿನ ಸಂಘಕ್ಕೆ ಒಂದು ಚೀಟಿ ಕಳಿಸಿದರು ಅಂಗೈಯಷ್ಟು ಚೀಟಿ ಅದರಲ್ಲಿ ಪುಟ್ಟ ಅಕ್ಷರಗಳಲ್ಲಿ ನಾಲ್ಕು ಮಾತು ಚಾಚೂ ತಪ್ಪದೆ ಅದರ ಒಕ್ಕಣೆ ಈಗ ನನಗೆ ನೆನಪಿಲ್ಲ ಅದರ ಸಾರಾಂಶ ಹೇಳಬಲ್ಲೆ ಅಯ್ಯ ಮಿತ್ರರೇ ನೀವೆಲ್ಲ ಸಾರ್ಥಕ ಕೆಲಸ ಮಾಡುತ್ತಿದ್ದೀರಿ ದೇವರು ನಿಮಗೆ ಒಳ್ಳೆಯದು ಮಾಡಲಿ ಸೇಕ್ರೆಟ್ ಬುಕ್ ಸೀರೀಸ್ನಲ್ಲಿ ನನಗೆ ಸಂಪುಟ ವೇದ ಬೇಕಾಗಿದೆ ಅದು ಕಳಿಸೋದಕ್ಕೆ ಸಾಧ್ಯವೇ ಹೀಗಿತ್ತು ಆ ಚೀಟಿ ಪುಸ್ತಕ ಕಳಿಸಿದೆವು ಆಗ ನಮಗೆ ಆದ ಬೆರಗು ಇನ್ನೂ ಮಾಸಿಲ್ಲ ನಲವತ್ತೈದು ವರ್ಷಗಳ ಹಿಂದಿನ ಮಾತು ರಾಶಿ ಅವರ ಅಧ್ಯಯನದ ಆಳ ಅಂಥದ್ದು ಅವರೇನು ಕೇವಲ ಕಚಗುಳಿ ವ್ಯಕ್ತಿ ಮಾತ್ರ ಅಲ್ಲ ಬಹು ವರ್ಷ ಆ ಚೀಟಿಯನ್ನು ನಾನು ಭದ್ರವಾಗಿ ವ್ಯಾಸಕೋಟಿನ ಜೇಬಿನಲ್ಲಿ ಇಟ್ಕೊಂಡಿದ್ದೆ ಒಮ್ಮೆ ಎಲ್ಲೋ ಕಳೆದುಹೋಯಿತು ಅದಕ್ಕೆ ಈಗಲೂ ಪಶ್ಚಾತ್ತಾಪ ಪಡ್ತಾ ಇದ್ದೀನಿ ಎಂಥ ಕಷ್ಟ ಕ್ಲಿಷ್ಟ ಪರಿಸ್ಥಿತಿಯೇ ಇರಲಿ ರಾಶಿಯವರ ಹಾಸ್ಯಕ್ಕೆ ಕೊನೆಯೇ ಇರ್ತಾ ಇರಲಿಲ್ಲ ಅವರು ಹಣ್ಣಾಗಿ ಕಾಯಿಲೆಯಿಂದ ಬಳಲಿದ್ದ ಸಮಯ ತುಂಬ ಹುಷಾರಿಲ್ಲ ಅಂತ ಗೊತ್ತಾಗಿ ಒಂದು ರಾತ್ರಿ ನಾವು ಕೆಲವರು ಅವರ ಮನೆಗೆ ಹೋದವು ನಮ್ಮ ಹಿರಿಯರು ತ್ಯಾಗಿ ವಿ ಎನ್ ನಾರಾಯಣರಾಯರು ಹಿಂದಿ ಶಿಕ್ಷಕಿ ಕಾಮಾಕ್ಷಮ್ಮ ಸಂಘದ ಕೃಷ್ಣ ರಮಾಕಾಂತ್ ಮತ್ತು ನಾನು ಅವರ ಮನೆಗೆ ಹೋದಾಗ ಕತ್ತಲು ಅವರು ಇರುತ್ತಿದ್ದ ಪ್ರತ್ಯೇಕ ಕೋಣೆಯಲ್ಲಿ ಸಣ್ಣ ದೀಪ ಬಾಗಿಲು ತಟ್ಟಿದವು ಅವರೇ ಎದ್ದು ಬಂದು ತೆರೆದರು ಮಬ್ಬು ಬೆಳಕು ಹೊಗೆ ಸ್ವಾಗತ ನಮಗೆ ತಟ್ಟಾಡುತ್ತಿದ್ದರು ನಮ್ಮನ್ನೆಲ್ಲ ಇತ್ತಿಂದ ಅತ್ತ ನೋಡಿದರು ಅವರ ದಪ್ಪ ಹುಬ್ಬಿನ ಸಂಧಿಯಿಂದ ಏನ್ರಯ್ಯ ಎಲ್ಲ ಒಟ್ಟಿಗೆ ಬಂದಿದ್ದೀರಿ ನಾನಿನ್ನೂ ಬದುಕಿದ್ದೀನಿ ಸತ್ತಿಲ್ಲ ಅಂಥೇಳಿ ನಕ್ಕಿದರು ಕಳವಳಿದ್ದ ನಮಗೆ ನಗು ತಡೆಯಲಾಗಲಿಲ್ಲ ನಾವು ಏನು ಸರ್ ಪಾಪ ಕಷ್ಟಪಡ್ತಾ ಇದ್ದೀರಲ್ಲ ಅಂದವು ಸುಖವಾಗಿದ್ದಾಗ ಅನುಭವಿಸ್ಲಿಲ್ವೇನಯ್ಯ ಸುಖ ಕೊಟ್ಟ ಅಂತ ದೇವರನ್ನ ಹೊಗಳಿದರೆ ಕಷ್ಟ ಕೊಟ್ಟಿದ್ದು ಅವನೇ ಬಯ್ಯೋದೇನಯ್ಯ ಸುಖವೂ ಅವಂದೇ ಕಷ್ಟವೂ ಅವಂದೇ ಒಂದು ಬೆಳಕು ಇನ್ನೊಂದು ಬೇಡವಾ ಅಂದರು ಅವರ ದೇಹಸ್ಥಿತಿಯನ್ನು ಆ ನಗೆಯನ್ನು ಆ ತತ್ವಚಿಂತನೆಯನ್ನು ಮೆಲುಕು ಹಾಕುತ್ತಾ ನಾವು ಸದ್ದಿಲ್ಲದೆ ನಮ್ಮ ನಮ್ಮ ಮನೆಗಳಿಗೆ ಹಿಂತಿರುಗಿದೆವು ಅವರನ್ನು ಜೀವಂತವಾಗಿ ಕೊನೆಯ ಸಲ ನೋಡಿದ್ದು ನನ್ನ ಮಗಳ ವಿದ್ಯಾಭ್ಯಾಸದ ವಿಷಯವಾಗಿ ಅವಳಿಗೆ ಪಿ ಯು ಸಿನಲ್ಲಿ ಒಳ್ಳೆ ನಂಬರ್ ಬಂದಿತ್ತು ಬಳ್ಳಾರಿ ಮೆಡಿಕಲ್ ಕಾಲೇಜ್ನಲ್ಲಿ ಸೀಟು ಕೂಡ ಸಿಕ್ಕಿತ್ತು ರಾಶಿಯವರ ಸಲಹೆ ಕೇಳೋಣ ಅಂತ ಅವರ ಮನೆಗೆ ಅವಳನ್ನು ಕರ್ಕೊಂಡು ಹೋದೆ ಯಥಾ ಪ್ರಕಾರ ಬಾಯಿ ತುಂಬ ಸ್ವಾಗತ ಬಾ ತಾಯಿ ಬಾ ವಿಷಯ ಹೇಳಿದೆ ಅವ್ರು ಹೇಳಿದೆ ನೋಡ್ತಾಯಿ ನೀನು ಚೆನ್ನಾಗಿ ಓದಿ ಮದುವೆ ಮಾಡ್ಕೊ ಮನೆ ಸಂಸಾರ ಮಕ್ಕಳು ಅಂತ ನೆಮ್ಮದಿಯಾಗಿ ಇರಬೇಕು ಅಂದರೆ ಡಾಕ್ಟ್ರ್ ಕೆಲಸ ಮಾಡಬೇಡ ಎಲೆಕ್ಟ್ರಾನಿಕ್ಸ್ಗೆ ಹೋಗು ಬಿ ಇ ಮಾಡು ನಿನ್ನ ಪಾಡಿಗೆ ನೀನು ಬದುಕಬಹುದು ಈ ಡಾಕ್ಟ್ರ್ ಕೆಲಸ ಹುಚ್ಚಿಡಿಸತ್ತೆ ಕಣೆ ಸುಳ್ಳಲ್ಲ ಒಬ್ಬ ಹುಡುಗಿಗೆ ಹುಚ್ಚೇ ಹಿಡಿದುಬಿಡ್ತೋ ಹೋಗು ತಾಯಿ ಬೀಗ ಹೋಗು ಅಂದರು ಆಯಾಸವಾಗಿದ್ದರೂ ಎದ್ದು ಹೋಗಿ ಅರ್ಶನಾ ಕುಂಕುಮ ಭರಣಿ ತಂದು ಇಟ್ಕೋತಾಯಿ ಕುಂಕುಮಾನ ಹಾಗೆ ಹೋಗಬೇಡ ಅಂದರು ನಾನು ಅಲ್ಲಿಂದ ಅವರಿಗೆ ನಮಸ್ಕರಿಸಿ ಹೊರಬಂದೆ ನನ್ನ ಬರವಣಿಗೆಗೆ ಸಂಭಾವನೆ ಸಿಕ್ಕಿದ್ದು ಮೊದಲು ಕೊರವಂಜಿಯಿಂದಲೇ ಒಂದು ಇಂಗ್ಲೀಷ್ ಹಾಸ್ಯ ಪದ್ಯವನ್ನು ಕನ್ನಡಕ್ಕೆ ನಾನು ಅನುವಾದಿಸಿದ್ದೆ ಪ್ರಕಟ ಆಯಿತು ಸರಿಯಾಗಿ ಒಂದನೇ ತಾರೀಕು ಬಂತು ಎರಡು ಮೂರು ದಿನಗಳಲ್ಲಿ ಮನಿ ಆರ್ಡರ್ ಮೂರು ರೂಪಾಯಿ ಕೊರಬಂಜಿ ಕಾಡಿಗೆ ಹೋದಾಗ ನನ್ನ ಕಣ್ಣು ಒದ್ದೆ ಆಯಿತು ಅವರ ಅಂತಿಮ ದರ್ಶನ ದೊರಕಿದ್ದು ನನ್ನ ಪುಣ್ಯ ರಾಶಿ ನೆನಪು ಎಂದೂ ಕೂಡ ಹಸಿರು ಇದು ನೀಲಥಳ್ಳಿ ಕಸ್ತೂರಿಯವರು ತಮ್ಮ ಜೀವನದ ಅನುಭವವನ್ನು ಹಂಚಿಕೊಂಡಿರ್ತಕ್ಕಂಥದ್ದು ಇನ್ನು ಮುಂದೆ ಕೃಷ್ಣ ಸುಬ್ಬರಾವ್ ಅವರು ಸುಪ್ರಸಿದ್ಧ ಹಾಸ್ಯ ಸಾಹಿತಿಗಳು ಬ್ರಹ್ಮ ಎಂಬುದಾಗಿ ಸಂಸ್ಥೆಯಲ್ಲಿ ದುಡಿತಾ ಇರತಕ್ಕಂಥವರು ಅವರು ತಮ್ಮ ಅನುಭವವನ್ನು ಈ ರೀತಿಯಾಗಿ ಹಂಚ್ಕೋತಾರೆ ಕಡೆಗಳಿಗೆವರೆಗೂ ಹಾಸ್ಯ ಪ್ರವೃತ್ತಿಯನ್ನು ರಾಶಿ ಬಿಟ್ಟುಕೊಡಲಿಲ್ಲ ಸಾವನ್ನು ಎದುರಿಸಬಾರದು ಬರಮಾಡಿಕೊಳ್ಳಬೇಕು ಅಂದರೆ ಸ್ವಾಗತಿಸಬೇಕು ಅಂತ ರಾಶಿ ಹೇಳ್ತಾಯಿದ್ರು ಚೆನ್ನಾಗಿದ್ದೀರಾ ಅಂತ ಯಾರೋ ವಿಚಾರಿಸಿದಾಗ ರಾಶಿಯವರು ಈಗ ನೀವು ಕೇಳಬೇಕಾದ ಪ್ರಶ್ನೆ ಯಾಕಿದ್ದೀರಾ ಅಂತ ಚೆನ್ನಾಗಿದ್ದೀರಾ ಅಂತಲ್ಲ ಮಲಗಿದ್ದಾಗ ಕಣ್ಣು ತೆರೆಯಲು ಕಷ್ಟವಾದಾಗ ಅತಿಥಿಗಳೊಬ್ಬರು ಬಂದು ಪರವಾಗಿಲ್ಲ ಕಣ್ಣು ಮುಚ್ಕೊಂಡೇ ಇರಿ ಸಾರ್ ಅಂದರು ಏನು ನೀವು ಹೇಳೋದು ಪರ್ಮನೆಂಟಾಗಿ ಕಣ್ಣು ಮುಚ್ಕೋಬೇಕೇ ಅಂತ ರಾಶಿ ಕೇಳಿದರು ಹೀಗೆ ಒಬ್ಬರು ತಮ್ಮ ಫೋಟೋ ಬೇಕಿತ್ತು ಸರ್ ಅಂದರು ಕೇಳಿದಾಗ ಸ್ವಲ್ಪ ಕಾಯಿರಪ್ಪ ಇನ್ನೇನು ಪೇಪರಲ್ಲಿ ಬರುತ್ತೆ ನನ್ನ ಫೋಟೋ ಅಂತ ಹೇಳಿಬಿಟ್ಟು ಅವರೂ ಕೂಡ ನಕ್ಕಿದರು ರಾಶಿಯವರು ಒಬ್ಬ ಮಾನವೀಯ ಅನಸ್ತೀಶಿಯ ಅವರ ಬಳಿ ಹೋದಾಗ ತಾತ್ಕಾಲಿಕವಾದರೂ ಸಹ ನೋವೆಲ್ಲ ಮಾಯ ಇದನ್ನು ಅವರ ಕೈಗುಣ ಏನು ನೋಡುವೆ ಬಾಯ್ ಗುಣ ನೋಣವೆ ಹೃದಯ ಬೇನೆ ಅಂತ ಒಬ್ಬ ಯುವಕ ಬಂದಾಗ ನಿನಗೆಲ್ಲಿ ಬರುತ್ತೋ ಹಾರ್ಟ್ ಟ್ರಬಲ್ಲು ನಿನಗೆ ಬಂದಿರೋದು ಸ್ಟ್ರೀಟ್ ಹಾರ್ಟ್ ಟ್ರಬಲ್ಲು ಅಂದರು ಸ್ಟ್ರೀಟ್ ಹಾರ್ಟ್ ರಸ್ತೆಯಲ್ಲಿ ನಡ್ಕೊಂಡು ಹೋಗ್ತಾ ಇರುವಾಗ ಯಾರೋ ಆ ಕಡೆ ಈ ಕಡೆ ಚೆನ್ನಾಗಿರ್ತಕ್ಕಂಥ ಹುಡುಗಿಯನ್ನು ಕಂಡು ನನಗೆ ಸಿಗ್ನಲ್ವಲ್ಲ ನಿನಗೆ ಟ್ರಬಲ್ ಬಂದಿದೆ ಅಂತ ಅವರು ಹೇಳಿದ್ರು ಹಾರ್ಟ್ ಟ್ರಬಲ್ ಅಲ್ಲ ಕಣೋ ನಿನಗೆ ಬಂದು ಸ್ಟ್ರೀಟ್ ಹಾರ್ಟ್ ಟ್ರಬಲ್ಲು ಅಂತ ತಮ್ಮ ಪ್ರವೃತ್ತಿಯ ಬಗ್ಗೆ ಆಕೃತಿಯ ಬಗ್ಗೆ ತಾವೇ ಲೇವಡಿ ಮಾಡಿಕೊಳ್ಳುತ್ತಿದ್ದ ರಾಶಿ ತಮ್ಮನ್ನು ತಾವು ಗೋರಿಲ್ಲಾಗೆ ಹೋಲಿಸ್ತಾ ಇದ್ದರು ನಾನು ಅಂದರೆ ಗೋರಿಲ್ಲಾ ಕಣೋ ನಾನು ಮನುಷ್ಯ ಅಂತ ಯಾರ ಹೇಳಿದವರು ಅಂತ ಇನ್ನು ವೈ ಎನ್ ಗುಂಡೂರಾವ್ ಅವರು ಹಾಸ್ಯ ಬಗ್ಗೆ ಸಾಕಷ್ಟು ಕೆಲಸ ಮಾಡಿರ್ತಕ್ಕಂಥವರು ಅವರು ರಸಪ್ರಸಂಗಗಳು ಅಂತಲೇ ಒಂದು ಗ್ರಂಥವನ್ನು ಕೂಡ ಬರೆದಿದ್ದಾರೆ ಅದು ಅಂಕಿತಾಯಿಂದ ಪ್ರಕಟವಾಗಿದೆ ಅವ್ರು ಹೇಳ್ತಾರೆ ನೋಡಿ ಸಾವಿರದ ಒಂಬೈನೂರ ಐವತ್ತಾರರ ನವೆಂಬರ್ ಹದಿನೆಂಟರ ಭಾನುವಾರ ಸಂಜೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಪರಿಷನ್ ಮಂದಿರದಲ್ಲಿ ಕಾಲಿಡಲು ತೆರೆಪಿಲ್ಲದಷ್ಟು ತುಂಬಿದ ಸಭಾಂಗಣ ಚಾಮರಾಜಪೇಟೆಯ ವಿಚಾರವಾಹಿನಿ ಬಳಗದವರು ಏರ್ಪಡಿಸಿದ್ದ ಹರಟೆಗಾರನ ಸಮ್ಮೇಳನದ ಅಧ್ಯಕ್ಷತೆಯನ್ನು ಆನಾಕೃಷ್ಣರು ವಹಿಸಿದ್ದರೆ ಅತಿಥಿಯಾಗಿ ಬಂದವರು ಡಾಕ್ಟರ್ ಶಿವರಾಮ್ ಸಭೆ ಪ್ರಾರಂಭ ಆಗೋದಕ್ಕೆ ಇನ್ನೂ ಕೊಂಚ ಸಮಯ ಇತ್ತು ಅತಿಥಿಗಳಿಗೆ ಕಾಫಿ ತಿಂಡಿ ವ್ಯವಸ್ಥೆ ಮಾಡಿದ್ದು ರಾಶಿಯವರನ್ನು ಕಾಫಿಗೆ ಆಹ್ವಾನಿಸಿದಾಗ ಅವರು ಹೇಳಿದರು ಅಯ್ಯೋ ಬಿಡಪ್ಪ ಅದೆಲ್ಲ ಇರಲಿ ಕಾರ್ಯಕ್ರಮ ಮೊದಲು ಪ್ರಾರಂಭಿಸಿ ಹೊಸ ಬರಹಗಾರರನ್ನು ಪರಿಚಯ ಮಾಡಿ ಇವರೆಲ್ಲ ಹರಟೆ ಬರೆದು ತಂದಿದ್ದಾರೆ ಮೊದಲು ಅದನ್ನು ಓದಲಿ ಆಮೇಲೆ ನಾನು ಕ್ಲಿನಿಕ್ಕಿಗೆ ಹೋಗಬೇಡವಾ ಅದನ್ನು ಕೇಳೋ ಭಾಗ್ಯ ನನ್ನಿಂದ ಯಾಕ್ರಿ ಕಸ್ಕೋತೀರಾ ನಿಮ್ಮ ಕಾಫಿ ನಾಳೆ ಕುಡಿದ್ರೆ ಆಯಿತು ಅಂತ ಹೇಳಿದ್ರಂತೆ ಇನ್ನು ಗುರು ಶಿಷ್ಯರು ಅನ್ನೋ ಒಂದು ಲೇಖನದಿಂದ ದಾಶ್ರಥಿ ದೀಕ್ಷಿತ್ ಅವರ ಮಗ ಲೋಕನಾಥ್ ದೀಕ್ಷಿತ್ ಅವರು ತಮ್ಮ ತಂದೆಯಾಗಿರ್ತಕ್ಕಂಥ ದಾಶ್ರಿತಿ ದೀಕ್ಷಿತ್ಗೂ ಶಿವರಾಮ್ಗೂ ಎಂಥ ಸಂಬಂಧ ಇತ್ತು ಅಂತ ವರ್ಣನೆ ಮಾಡ್ತಾರೆ ನೋಡಿ ಏನೋ ಕತೆ ತಗೊಂಡ್ಕೊಂಡು ಹೋಗಿ ಕೊಟ್ಟಿಯೇನೋ ಅಂತ ಇದ್ರು ನಮ್ಮಪ್ಪ ಅಂದರೆ ದಾಶ್ರತಿ ದೀಕ್ಷಿತ್ ಅಂತ ಕೊಟ್ಟೆ ತಡವಾಯಿತು ಅಂತ ಬೈದರು ಇದು ನನ್ನ ಮಾಮೂಲಿ ಉತ್ತರ ಕತೆ ಕೊಡ್ತಿದ್ದವರು ನನ್ನ ತಂದೆ ದಿವಂಗತ ದಾಶ್ರಥಿ ದೀಕ್ಷಿತ್ ಬೈತಾ ಇದ್ದವರು ರಾಶಿ ಪ್ರತಿ ತಿಂಗಳು ಕೊರವಂಜಿ ಮೂವತ್ತರ ಹೊತ್ತಿಗೆ ಸಿದ್ಧವಾಗಬೇಕು ಆದರೆ ನನ್ನ ತಂದೆ ಹಸ್ತಪ್ರತಿ ಸಿದ್ಧವಾಗ್ತಾಯಿದ್ದೆ ಇಪ್ಪತ್ತೇಳರವರೆಗೆ ಬೆಳಗ್ಗೆ ಐದೂವರೆಗೆ ಎದ್ದು ಸ್ನಾನ ಮಾಡಿ ದೇವರಿಗೆ ಗುಡ್ ಮಾರ್ನಿಂಗ್ ಹೇಳಿ ಪ್ಯಾಂಟ್ ಶರ್ಟ್ ಕೋಟು ಧರಿಸಿ ಮೇಜಿನ ಮೇಲೆ ಬರೆಯೋದಕ್ಕೆ ಕೂತ್ಕೋತಾ ಇದ್ದರು ಆರು ನಲವತ್ತೈದಕ್ಕೆ ಕತೆ ಸಿದ್ಧವಾಗ್ತಾಯಿತ್ತು ತಡ ಆಗದೆ ಬೆಳಗ್ಗೆನೇ ತಗೊಂಡು ಹೋಗಿ ಕೊಡು ಆಜ್ಞೆ ಕೊಟ್ಟು ಹೆಚ್ ಎಲ್ ಕಾರ್ಖಾನೆಗೆ ನಮ್ಮ ತಂದೆ ತೆರಳ್ತಾ ಇದ್ದರು ನಾನು ಬೆಳಗ್ಗೆ ಹತ್ತು ಗಂಟೆಗೆ ಬಳೆಪೇಟೆಯ ಸಂದಿಯಲ್ಲಿ ಇದ್ದ ರಾಶಿಯವರ ಕ್ಲಿನಿಕ್ಗೆ ಕತೆ ತೆಗೆದುಕೊಂಡು ಹೋಗ್ತಾ ಇದ್ದೆ ಸೈಕಲ್ ತೊಳ್ಕೊಂಡು ಹೋಗ್ತಾ ಇದ್ದೆ ನಾನು ಹೋಗೋ ವೇಳೆಗೆ ಆಗಲೇ ಮುಂದೆ ಹಾಕಿದ್ದ ಬೆಂಚಿನ ಮೇಲೆ ರೋಗಿಗಳು ಕಾಯ್ತಾ ಕೂತಿದ್ದರು ರಾಶಿಗಟ್ಟಲೆ ನಾಡಿ ನೋಡುತ್ತಿದ್ದರು ನಾನು ಎಂಟ್ರಿ ಕೊಡುತ್ತಿದ್ದೆ ಏನೋ ಕೊಟ್ಟಿದ್ದಾನೇನೋ ನಿಮ್ಮಪ್ಪ ಅಂತ ರಾಶಿ ಕೇಳ್ತಾಯಿದ್ರು ತುಂಬು ಹುಬ್ಬು ಗುಂಡುಮುಖ ಕನ್ನಡಕ ಕೋಟು ಇವುಗಳನ್ನು ನೋಡಿ ಇದ್ದೆ ಕತೆ ಕೈಗೆ ತೆಗೆದುಕೊಂಡು ಎಷ್ಟು ಸಾರಿ ಹೇಳಿದ್ರೂ ಗೊತ್ತಾಗಿಲ್ವೇನಯ್ಯ ನಿಮ್ಮ ಅಪ್ಪನಿಗೆ ಇಪ್ಪತ್ತ್ಮೂರನೇ ತಾರೀಕು ಕೊಡು ಅಂದರೆ ಇಪ್ಪತ್ತೇಳಕ್ಕೆ ಕೊಡ್ತಾನಲ್ಲ ಅಂತ ಹೇಳಿ ಔಷಧಿಗಳ ಸಂಧಿಯಲ್ಲಿ ಅದನ್ನು ಇಡ್ತಾಯಿದ್ರು ಮುಂದಿನ ತಿಂಗಳು ಪ್ರಕಟಿಸ್ತಾ ಇದ್ದರು ಹಾಗೆಯೇ ಪಕೋಡ ಪ್ರಿಯ ಗಾಂಪರ ಗುಂಪು ನಾನಾ ಸಣ್ಣ ಕತೆಗಳು ಕೊರವಂಜಿಯಲ್ಲಿ ಕ್ರಮವಾಗಿ ಪ್ರಕಟವಾದವು ಇನ್ನು ಸುಮಾರು ಅರವತ್ತೇಳು ಅರವತ್ತೆಂಟರ ವರ್ಷ ಕೈಲಾಸಂ ನಾಟಕಗಳ ಕಾರ್ಯಕ್ರಮ ಆಯೋಜನೆ ಆಗಿತ್ತು ನಾಟಕದ ಕಡೆ ದಿನ ಕೈಲಾಸಂ ಅವರ ತಾಳಿ ಕಟ್ಟೋ ಕೂಲಿನೆ ಪಾತು ತವರಮನೆ ಯೋಧ್ಯವಾಣಿ ಇಷ್ಟೂ ನಾಟಕಗಳನ್ನು ನಿನ್ನೆ ಇಂದು ನಾಳಿನ ಕಲಾವಿದರನ್ನು ಸುಮಾರು ಎಪ್ಪತ್ತು ಜನ ಪರ್ವತವಾಣಿಯವರ ನಿರ್ದೇಶನ ಕೂಡಿ ಹಾಕಿ ಆಡಿಸಿದರು ಅದಕ್ಕೆ ಮುಖ್ಯ ಅತಿಥಿ ರಾಶಿಯವರು ದೀಕ್ಷಿತರು ಪಾತ್ರ ವಹಿಸಿದ್ದರಿಂದ ನಾನು ನಾಟಕಕ್ಕೆ ಹೋಗಿದ್ದೆ ಸುಮಾರು ಆರು ಗಂಟೆ ಸಮಯ ದೀಕ್ಷಿತರು ರವೀಂದ್ರ ಕಲಾಕ್ಷೇತ್ರದಲ್ಲಿ ನಿಂತಿದ್ದರು ರಾಶಿ ಬಂದರು ದೀಕ್ಷಿತರು ಸಿಗರೇಟ್ ಕೊಟ್ಟರು ರಾಶಿ ಬೆಂಕಿ ಇಟ್ಟರು ಇಬ್ಬರು ದಮ್ಮೆಳೆದರು ಈಗ ದೀಕ್ಷಿತರೇ ಮಾತು ಆರಂಭಿಸಿದರು ನೀವೇ ಅಲ್ಲವೇ ಭಾಷಣ ಮಾಡೋದು ಹೌದು ನಾನೇ ಮುಖ್ಯ ಅತಿಥಿ ನೀನು ಮಾತಾಡೋ ನಂದು ಆದಮೇಲೆ ಎಂದರು ರಾಶಿ ನಾನು ನಿಮ್ಮ ಜೊತೆ ಮಾತಾಡಿದ್ರೆ ಜನ ಕಲ್ಲು ಹೊಡಿತಾರಪ್ಪ ದೀಕ್ಷಿತರು ನಕ್ಕು ನುಡಿದರು ನಾಟಕಕ್ಕೆ ಮುಂಚೆ ರಾಶಿ ಕೇವಲ ಮೂರೇ ನಿಮಿಷ ಮಾತಾಡಿದ್ದು ಆದರೆ ಚಪ್ಪಾಳೆ ಗಿಡಿಸಿದ್ದು ಹತ್ತು ನಿಮಿಷ ಮೂರು ನಿಮಿಷ ಮಾತಾಡಿದ್ದಕ್ಕೆ ಹತ್ತು ನಿಮಿಷ ಚಪ್ಪಾಳೆ ಗಿಡಿಸಿದ್ರಂತೆ ಈ ರೀತಿಯಾಗಿ ಅನೇಕರು ರಾಶಿಯವರ ಬಗ್ಗೆ ತಮ್ಮದೇ ಆಗಿರತಕ್ಕಂತಹ ಸ್ವಾನುಭವಗಳನ್ನು ಹಂಚಿಕೊಂಡಿದ್ದಾರೆ ಇನ್ನು ಮುಂದಿನ ಮಹನೀಯರ ಬಗ್ಗೆ ನಾನು ಇದ್ದೀನಿ ಮುಂದಿನ ಮಹನೀಯರು ಯಾರು ಅಂತ ಹೇಳಿದರೆ ವಿ ಸಿ ಅವರು ವಿ ಸೀತಾರಾಮಯ್ಯನವರು ಅವರ ಜೀವನದಲ್ಲಿ ಏನೇನು ಘಟನೆಗಳು ನಡೆಯಿತು ಅನ್ನೋದನ್ನು ನಾವು ಹೇಳೋದಕ್ಕೆ ಪ್ರಾಯಶಃ ಎಸ್ ಆರ್ ರಾಮಸ್ವಾಮಿಗಳು ಮತ್ತು ಬಿ ಜಿ ಎಲ್ ಸ್ವಾಮಿ ಬಿಟ್ಟರೆ ಇನ್ಯಾರೂ ಕೂಡ ಆ ರೀತಿಯಾಗಿ ಹೇಳೋದಕ್ಕೆ ಮನನೀಯವಾಗಿ ಸಾಧ್ಯ ಇಲ್ಲ ಬಿ ಜಿ ಎಲ್ ಸ್ವಾಮಿಗಳು ಪಂಚಕಲಶ ಗೋಪುರ ಎಂಬತಕ್ಕಂತಹ ತಮ್ಮ ಕೃತಿಯಲ್ಲಿ ವಿ ಸಿ ಬಗ್ಗೆ ತಮಗಾದ ಅನುಭವಗಳನ್ನು ಈ ರೀತಿ ಹಂಚ್ಕೋತಾರೆ ಈ ಗ್ರಂಥವನ್ನು ನಾನು ಗೋಖಲೆ ಸಂಸ್ಥೆಯಿಂದ ಎರವಲು ಪಡ್ಕೊಂಡು ತಮ್ಮ ಮುಂದೆ ಈ ಮಾತನ್ನು ಪ್ರಸ್ತಾಪ ಮಾಡ್ತಾಯಿದ್ದೀನಿ ಅಳೆದು ಕಟ್ಟಿದಂತೆ ಒಂದೇ ಸಮನಾಗಿ ರುಮಾಲು ಕಟ್ಟಬಲ್ಲ ಕೌಶಲವನ್ನು ನನಗೂ ಕೊಡಬಾರ್ದೆ ದೇವರೇ ಏನು ಪಕ್ಷಪಾತ ಅಂತ ಮೊರೆ ಇಟ್ಟರಂತೆ ವಿ ಸೀತಾರಾಮಯ್ಯನವರು ಅವರ ಮೊರೆ ಅರಣ್ಯ ರೋದನ ಆಯಿತೆಂದು ಅವರ ಅಭಿಪ್ರಾಯವಾಗಿರುವಂತಿದೆ ಆದರೆ ಅವರು ಸ್ವತಃ ಕಟ್ಟಿ ಕಿರೀಟದಂತೆ ತಲೆಗಿಟ್ಟುಕೊಂಡು ಮೈಸೂರು ರುಮಾಲನ್ನು ನೋಡಿದವರಿಗೆ ಅವರ ತಪಸ್ಸಿನ ಫಲಿಸ್ತು ಅಂತ ಮನದಟ್ಟಾಗುತ್ತಿತ್ತು ಜರಿಗೆ ರುಮಾಲಾಗಲಿ ರೇಷ್ಮೆ ರುಮಾಲಾಗಲಿ ಮಲ್ ರುಮಾಲಾಗಲಿ ಒಂದೇ ಅಚ್ಚಿನಲ್ಲಿ ಎರಕಾ ಹೊಯ್ದಂತೆ ಕಟ್ಟುವ ಸಿದ್ಧಿಯನ್ನು ವಿ ಸಿ ಪಡೆದಿದ್ದರು ವಿಸಿ ಅವರ ರುಚಿ ರಸಿಕತೆಗಳನ್ನು ಕುರಿತು ಅವರ ಮನಸ್ಸಿನಲ್ಲಿ ಭಿನ್ನಾಭಿಪ್ರಾಯಗಳಿಲ್ಲವಾದರೂ ಅವರ ನಡೆನುಡಿಗಳನ್ನು ಕಂಡು ನಮ್ಮ ನಮ್ಮಲ್ಲಿ ನಡೆಯುತ್ತಿದ್ದ ವಾಗ್ಯುದ್ಧಗಳಿಗೆ ಕೊರತೆಯೇನು ಇರಲಿಲ್ಲ ಇಂಗ್ಲೆಂಡಿನಿಂದ ಆಮದಾಗುತ್ತಿದ್ದ ಸಾವಿರದ ಏಳ್ನೂರ ಮೂರು ಎಂಬ ಚಿಹ್ನೆಯ ಮಲ್ಲು ಬಟ್ಟೆಗೆ ವಿಪರೀತ ಬೆಲೆ ಒಂದೆರಡು ಸಲ ಒಗೆದ ಮೇಲೆ ಆ ಬಟ್ಟೆಗೆ ಒದಗುತ್ತಿದ್ದ ಮುರುಗು ನವರುಗಳು ಇನ್ಯಾವ ಧೋತ್ರಕ್ಕೂ ಬರ್ತಾ ಇರಲಿಲ್ಲ ವಿಸಿಯವರ ಪಂಚೆ ಕಚ್ಚೆ ಈ ಬಟ್ಟೆಯಿಂದ ರೂಪುಗೊಳ್ಳಬೇಕು ಹೀಗೆ ತೀಡಿ ತೀಡಿ ಹಾಕಿದ ಕಚ್ಚೆ ಪಂಚೆಯ ನಿರಿಗೆ ಪದರ ಪದರಗಳ ನುಣುಪಾದ ನೈಜವಾದ ಹರಿವು ಮಗ್ಗದ ದುಪ್ಪಟಿಗೂ ಖಾದಿ ತುಂಡಿಗೂ ಬರ್ತೀಯೇ ಕೊನೆ ಎರಡು ಬಗೆಗಳು ಅಗ್ಗದ ಮಾಲ್ ನಿಜ ಈ ಥರನಾದ ಬಟ್ಟೆಯಿಂದಲೂ ಕಚ್ಚೆ ಪಂಚೆ ಕಟ್ಟಿಕೊಳ್ಳಲು ಸಾಧ್ಯವೇ ಇಲ್ಲ ಮೈ ಮುಚ್ಚುವಂತೆ ಒಂದು ಬಟ್ಟೆ ಇದ್ದರೆ ಸಾಕು ಅದು ಶುಚಿಯಾಗಿರಬೇಕಾದ್ದು ಮುಖ್ಯ ನಮ್ಮ ಋಷಿಗಳು ಪಂಚೆ ಕಚ್ಚೆಯನ್ನು ಸಾವಿರದ ಏಳು ಮೂರು ಮಲ್ಲಿನಿಂದಲೇ ಹಾಕ್ಕೊಳ್ತಿದ್ರೆ ಒಂದಕ್ಕೆ ಹತ್ತರಷ್ಟು ಬೆಲೆ ಕೊಟ್ಟು ಸಾವಿರದ ಏಳ್ನೂರ ಮೂಲ ಮಲ್ಲೇ ಬೇಕೆನ್ನುವುದು ಬರಿಯ ಚಾನಸ ಎಂಬುದು ನಮ್ಮಲ್ಲಿ ಕೆಲವರ ಅಭಿಪ್ರಾಯ ಬಟ್ಟೆ ಹಾಕ್ಕೊಳ್ಳೋದ್ರಲ್ಲೂ ಒಂದು ರುಚಿ ಬೇಡವೇ ಅಗ್ಗದ ಸೂತ್ರವನ್ನೇ ಅನುಸರಿಸೋದಾದರೆ ಹತ್ತಿ ಬಟ್ಟೆ ತಾನು ಯಾಕ್ರಿ ಬೇಕೋ ಋಷಿಗಳಂತೆ ನಾರ್ಮಡನೆ ಉಟ್ಕೋಬೋದಾಗಿತ್ತಲ್ಲ ಅದು ಬೇಡ ಎದೆಗಳನ್ನೇ ಹೊಲ್ಕೊಂಡು ನಡುವಿಗೂ ಮೊಗಕ್ಕೂ ಮೂಗ್ಗು ಸುತ್ತಿಕೊಳ್ಳಬಹುದಾಗಿತ್ತಲ್ಲ ಒಂದು ಕಾಸು ವೆಚ್ಚ ಆಗೋದಿಲ್ಲ ಪಂಚೆ ಕಚ್ಚೆ ಹಾಕಿದರೆ ಅದು ಪಂಚೆ ಕಚ್ಚೆಯಂತೆಯೇ ಇರಬೇಕಲ್ಲದೆ ಒಂದು ಚಾಪೆಯನ್ನು ಸುತ್ತಿಕೊಂಡಂತೆ ರಟ್ಟಿನ ಕವಚದಂತೆ ಕಾಣಬಾರದು ಪಂಚೆಯಲ್ಲಿ ಪಂಚೆತನವೂ ಕಚ್ಚೆಯಲ್ಲಿ ಕಚ್ಚೆತನವೂ ಕಾಣಬೇಕಾದರೆ ಅನುಗುಣವಾದ ಬಟ್ಟೆಯ ರಕಂ ಅನಿವಾರ್ಯ ಅಂತ ವಿ ಸಿ ಇದ್ರು ವಿ ಸಿ ಅವರ ಸಿಲ್ಕ್ ಕೋಟ್ಗೂ ಇದೇ ರೀತಿಯಾಗಿರೋ ತರ್ಕ ಅವರ ರುಮಾಲ್ ಮಾತ್ರ ತರ್ಕಾತೀತವಾದದ್ದು ನಾನು ಇಂಟರ್ಮೀಡಿಯೇಟ್ ಕಾಲೇಜಲ್ಲಿ ಸೇರುವ ಮೊದಲೇ ನನಗೆ ಅವರಲ್ಲಿ ಹೋಗಿ ಬರತಕ್ಕಂಥ ಬಳಕೆ ಇತ್ತು ನಾನು ಹುಡುಗತನದ ಹಾಬಿಯಾಗಿ ಬರೀತಾ ಇದ್ದ ವರ್ಣಚಿತ್ರಗಳನ್ನು ಅವರಿಗೆ ಆಗಾಗ ತೋರಿಸ್ತಾ ಇದ್ದೆ ನನಗೆ ತಿಳಿಯುವ ಭಾಷೆಯಲ್ಲಿ ಅವುಗಳನ್ನ ನ್ಯೂನಾತಿ ರೇಖೆಗಳನ್ನು ತಿಳಿಸಿ ನನ್ನ ಹವ್ಯಾಸಕ್ಕೆ ಅವರು ನೀರನ್ನು ಎರಿತಾ ಇದ್ದರು ಇದರಿಂದ ನನ್ನ ಅಭಿರುಚಿಯು ಹಸ್ತಗುಣವು ಯಾವ ರೀತಿಯಲ್ಲಿ ಬೆಳಿಬೇಕೋ ಆ ರೀತಿಯಲ್ಲಿ ಹೆಜ್ಜೆ ಇಡುತ್ತಾ ಮುನ್ನಡೆಯಿತು ಅನ್ನೋದರಲ್ಲಿ ಎರಡನೇ ಮಾತಿಲ್ಲ ವಿ ಸಿಯವರ ಪಾಠ್ಯಕ್ರಮ ಕುರಿತು ನಮ್ಮಲ್ಲಿ ಸ್ವಲ್ಪ ಅಭಿಪ್ರಾಯ ಭೇದಗಳಿದ್ದವು ಕನ್ನಡ ಗದ್ಯವಾಗಲಿ ನಾಟಕವಾಗಲಿ ಪದ್ಯವಾಗಲಿ ವಿ ಸಿಯವರು ಪಾಠ ಹೇಳುತ್ತಿದ್ದ ಮಾಧ್ಯಮ ಇಂಗ್ಲೀಷು ಒಂದು ಗಂಟೆಯ ಪಾಠದಲ್ಲಿ ಅರ್ಧ ಗಂಟೆಯಷ್ಟಾದರೂ ಇಂಗ್ಲೀಷ್ ಮಾತುಗಾರಿಕೆ ಇಲ್ಲದೆ ಅದು ಇರ್ತಾ ಇರಲಿಲ್ಲ ಈ ಬಗೆಯ ಉಣಿಸು ರುಚಿಯಾಗಿಯೇನೋ ಇರ್ತಾ ಇತ್ತು ಎರಡೆರಡು ಭಾಷೆಗಳಲ್ಲಿ ಸಾಹಿತ್ಯಗಳಲ್ಲಿ ಅವರಿಗಿದ್ದ ಪರಿಚಯ ಸಂಪತ್ತು ವಾಗ್ಧೋರಣೆ ನಮ್ಮನ್ನು ಮುಗ್ಧಗೊಳಿಸ್ತಾ ಇದ್ದವು ಆದರೂ ಕನ್ನಡವನ್ನು ಶುದ್ಧ ಕನ್ನಡದಲ್ಲಿಯೇ ಹೇಳುವುದು ಸಾಧ್ಯವಿಲ್ಲವೇ ಎಂಬ ಪ್ರಶ್ನೆಯೂ ಕೂಡ ಸಾಮಾನ್ಯವಾಗಿ ಎದ್ದು ನಿಲ್ತಾ ಇತ್ತು ನಮ್ಮಲ್ಲಿ ಇಂಗ್ಲೀಷ್ ಭಾಷಾ ಜ್ಞಾನ ಸಾಕಷ್ಟು ಇಲ್ಲದವರಿಗೆ ಅಂದಿನ ಕನ್ನಡ ತರಗತಿಗಳನ್ನು ಈಗ ನೆಲೆಸ್ಕೊಂಡ್ರೆ ನಗುವು ಅಳುವು ಒಟ್ಟಿಗೆ ಬರುತ್ತೆ ಕನ್ನಡದ ದುರದೃಷ್ಟವೋ ನಮ್ಮ ದುರದೃಷ್ಟವೋ ಅಧ್ಯಾಪಕರ ದುರದೃಷ್ಟವೋ ಕನ್ನಡ ಪಾಠಗಳೆಲ್ಲ ದಿನದ ಕೊನೆಯ ಪೀರಿಯಡಲ್ಲಿ ಹಾಕ್ಕೊಂಡು ಬಂದಿದ್ದರು ಹಾಜರಿ ಪಟ್ಟಿಯಲ್ಲಿದ್ದ ಐವತ್ತು ಜನರಲ್ಲಿ ಪಾಠಕ್ಕೆ ಇದ್ದವರು ಇಪ್ಪತ್ತೈದು ಹಾಜರಿ ಇದ್ದವರು ಐದು ಗಂಟೆಯಾಗುವ ಸಮಯವನ್ನೇ ಕಾದು ಕುಳಿತಿರುವುದು ಸಾಮಾನ್ಯವಾಗಿತ್ತು ವಿವರ ಪಾಠಕ್ಕೆ ಹೀಗಲ್ಲ ಹಾಜರಿ ಪಟ್ಟಿಯಲ್ಲಿದ್ದವರು ಎಲ್ಲರೂ ಕೂಡ ಕಲಿತಾ ಇದ್ದರು ಇದಕ್ಕೆ ಎರಡು ಕಾರಣಗಳು ಮೊದಲನೆಯದು ಆಗಲೇ ಹೇಳಿದಂತೆ ಅವರ ಪಾಠ ವಿಧಾನದ ಸೊಗಸು ಎರಡನೆಯದು ಅವರಲ್ಲಿ ನಮಗಿದ್ದ ಭಯ ಮತ್ತು ಭಕ್ತಿಗಳು ಇವು ತಾವಾಗಿಯೇ ನಮ್ಮಲ್ಲಿ ಉತ್ಪನ್ನವಾಗಿದ್ದುವಾದರೂ ವಿ ಅವರ ಮೊತ್ತ ಮೊದಲನೆಯ ಸಲ ಪಾಠ ಹೇಳಲು ಬಂದಾಗ ನಡೆದ ಸಣ್ಣ ಸಂಗತಿಯೊಂದನ್ನು ಸಾಂದರ್ಭಿಕವಾಗಿ ನೆನೆಸಿಕೊಳ್ಳುತ್ತೇನೆ ಕೊನೆಯ ಬೆಂಚಿನ ಹುಡುಗರು ಚುಕ್ಕೆ ಆಟ ಆಡೋದರಲ್ಲಿ ಮಗ್ನರಾಗಿದ್ದರು ಈಗ ಇದೆಲ್ಲ ಈಗಿನ ಮಕ್ಕಳಿಗೆ ಅರ್ಥ ಆಗೋಲ್ಲ ಚುಕ್ಕೆ ಆಟ ಅಂದರೆ ಏನು ಅಂತ ಚುಕ್ಕೆ ಆಟ ಆಡೋದರಲ್ಲಿ ಮಗ್ನರಾಗಿದ್ದರು ವಿ ಅವರ ಕಣ್ಣಿಗೆ ಬಿತ್ತು ಕಾದಂಬರಿ ಪಾತ್ರ ಪರಿಚಯವನ್ನು ಕನ್ನಡದಲ್ಲಿ ಹೇಳ್ತಾ ಇದ್ದವರು ತಕ್ಷಣ ಇಂಗ್ಲೀಷಲ್ಲಿ ಗುಡುಗಿದರು ಐ ಶೆಲ್ ನಾಟ್ tolerate ದಿಸ್ ಇನ್ ಮೈ ಕ್ಲಾಸ್ ಆರ್ ಯು ನಾಟ್ ashamed of ಯುವರ್ ಸೆಲ್ಫ್ ಇಫ್ ಯು behave ಬಿಹೇವ್ ಯುವರ್ I ಪ್ರಾಪರ್ಲಿ ಐ ನೋ ಹೌ ಟು ಡೀಲ್ ವಿತ್ ಯು ಈ ಕೊನೆಯ ವಾಕ್ಯವನ್ನು ದಡಿಯರು ಒಂದು ಬಗೆಯಲ್ಲಿಯೂ ಸೀಕಲರು ಇನ್ನೊಂದು ಬಗೆಯಲ್ಲಿಯೂ ಉಳಿದವರು ಮೂರನೇ ಬಗೆಯಲ್ಲೂ ಅರ್ಥ ಮಾಡಿಕೊಂಡು ಹೆದರಿ ಹೋದರು ತರಗತಿಗಳಿಗೆ ತಪ್ಪದೇ ಹಾಜರಾಗುತ್ತಿದ್ದು ಮಾತ್ರವಲ್ಲ ನಯಭಕ್ತಿಗಳೊಡನೆ ನಡೆದುಕೊಳ್ಳುತ್ತಿದ್ದರು ಕಾವ್ಯವೇ ಆಗಲಿ ನಾಟಕವೇ ಆಗಲಿ ವಿ ಸಿ ಅವರೇ ಓದಬೇಕು ಇತರರು ಕೇಳಬೇಕು ಅದರ ರಮ್ಯತೆ ಅನುಭವಿಸಬೇಕು ವಿ ಸಿ ಅವರ ಓದುಗಾರಿಕೆಯಲ್ಲಿ ಜೀವಸ್ವರವಾಗಿ ಮಿಡಿಯುತ್ತಿದ್ದುದು ಅವರ ಧ್ವನಿ ಚಕ್ರವರ್ತಿ ಏನೋ ಕಾವ್ಯರಸಾಯನವನ್ನು ಕೊಟ್ಟ ಶ್ರೀ ಅವರು ಅದನ್ನು ಬಟ್ಟಿ ಇಳಿಸಿ ರಸಗಟ್ಟಿಯನ್ನು ಬಡಿಸಿದರು ಅವರು ಅದನ್ನು ಓದಿ ಧ್ವನಿ ರಸಾಯನವನ್ನು ಉಣಿಸುತ್ತಿದ್ದರು ಸತ್ಯಾಶ್ರಯ ಊರು ಭಂಗ ಪ್ರತಿಜ್ಞೆ ಏನಾಯಿತು ಎಂಬ ಪ್ರಶ್ನೆಯು ಭಂಗಮಾಯಿತು ಎಂಬ ಉತ್ತರವು ವಿ ಸಿಯವರ ಬಾಯಲ್ಲೇ ಕೇಳಬೇಕು ಸವಿಯಬೇಕು ಕಂದ ಪದ್ಯದ ಲಯಲಾಸ್ಯಗಳನ್ನು ಅವರ ಬಾಯಲ್ಲೇ ಕೇಳಬೇಕು ಹಳೆಗನ್ನಡವಾಗಲಿ ಹೊಸಗನ್ನಡವಾಗಲಿ ಪದ್ಯವಾಗಲಿ ಗದ್ಯವಾಗಲಿ ನಾಟಕವಾಗಲಿ ಸಿಯವರ ಕೊರಳಲ್ಲಿ ಒಂದು ಅರ್ಪೂರ್ವಾದ ವರ್ಚಸ್ಸು ಶಕ್ತಿ ಮಾಧುರ್ಯಗಳಿಂದ ರೂಪುಗೊಂಡು ಹೊರಬರುತ್ತಿದ್ದವು ಇವರ ಓದುಗಾರಿಕೆಯ ಬಾಣಿಯನ್ನು ಅನುಸರಿಸ ಹೋದವರು ಅಪರೂಪ ಅನುಸರಿಸಿ ಗೆದ್ದವರಂತೂ ಇಲ್ಲವೇ ಅಂತ ಹೇಳಬೇಕು ಪದ್ಯಕ್ಕೂ ನನಗೂ ಸಹೃದಯತೆಯ ನಂಟು ಬೆಳೆದು ಬಂದಿರಲಿಲ್ಲ ಮೊದಮೊದಲಂತೂ ಪದ್ಯ ವದ್ಯವಾಗಿಯೇ ಇತ್ತು ನನಗೆ ನನ್ನ ಈ ಅಸಂಸ್ಕೃತ ಅಭಿಪ್ರಾಯವನ್ನು ಕೆಲವು ಕಡೆ ಬಾಯ್ಬಿಟ್ಟು ಹೇಳಿ ಕವಿಗಳ ಕೈಯಲ್ಲಿ ಛೀಮಾರಿಯನ್ನು ಹಾಕಿಸಿಕೊಂಡಿದ್ದೇನೆ ವಿ ಸಿಯವರ ಬಾಯಲಿ ಛೀ ಅನ್ನೋದು ಬರ್ತಾ ಇರಲಿಲ್ಲ ಏನಪ್ಪ ಸ್ವಾಮಿ ನಮ್ಮ ಬುಡಕ್ಕೆ ತಂದುಬಿಟ್ಟಿಯಲ್ಲ ಪೋಯೆಟ್ರಿ ಈಸ್ ದ ಹೈಯೆಸ್ಟ್ ಫಾರ್ಮ್ ಆಫ್ ಆರ್ಟ್ ಐಸೆ ಚಿತ್ರ ಬರೀತೀಯಾ ನಾಟಕ ಆಡ್ತೀಯಾ ಪಿ ಟಿಲ್ ನುಡಿಸ್ತೀಯ ಪದ್ಯ ಬೇಡ ಅಲ್ಲಯ್ಯ ಅಲ್ಲ ಸಾರ್ ಅದೇನೋ ನನಗೆ ಹಿಡಿಸಲ್ಲ ಬಹುಶಃ ಪದ್ಯದಲ್ಲಿ ಏನನ್ನು ದೃಷ್ಟಿಸಬೇಕು ಅಂತ ನನಗೆ ಗೊತ್ತಾಗಿಲ್ಲ ಅಂತ ನಾನು ಹೇಳ್ತಾ ಇದ್ದೆ ಅಂದಿನಿಂದ ಆಗಾಗ ಅವರು ಪದ್ಯ ವಾಚನ ವ್ಯಾಖ್ಯಾನ ಕೇಳ್ತಕ್ಕಂತಹ ಸಂದರ್ಭಗಳು ಒದಗಿ ಬರ್ತಾ ಇತ್ತು ಚೀನಾ ಜಪಾನ್ ದೇಶಗಳಲ್ಲಿ ಚಹಾ ಸೇವನೆಗೆ ಇನ್ನೆಲ್ಲಿಯೂ ಆಚರಣೆಯಲ್ಲಿಲ್ಲದ ಕೆಲವು ನಾಂದಿ ಕ್ರಮಗಳಿದೆ ಎಂದು ಕೇಳಿದ್ದೇವೆ ವಿ ಸಿಯವರ ಮನೆಯಲ್ಲಿ ನಡೆಯುತ್ತಿದ್ದ ಟೀ ಪಾರ್ಟಿಗಳಲ್ಲಿ ಅಂತಹ ಪ್ರಸ್ತಾವನೆ ಯಾವುದೂ ಇರಲಿಲ್ಲವಾದರೂ ಕೂಡ ಸೇವನೆ ನಡೀತಾ ಇದ್ದ ಶೈಲಿಯಲ್ಲಿ ಅದು ಯಾವುದೋ ಒಂದು ಬಗೆಯ ಅಪರಿಚಿತವಾದ ಪ್ರತ್ಯೇಕವಾದ ಅವರ್ಣನೀಯವಾದ ಅಂಶವೊಂದು ಮಿಳಿತವಾಗಿ ಹೊಸತನವೊಂದನ್ನು ಅನುಭವಿಸ್ತಾ ಇದ್ವಿ ಟೀ ತಯಾರಾಗುತ್ತಿದ್ದ ಮತ್ತು ಪಾನಪೂರಿತವಾಗಿದ್ದ ಪಾತ್ರೆಗಳು ಪಿಂಗಾಣಿ ಪಾತ್ರೆಗಳು ಇಲ್ಲಿ ಒಂದು ಸಂಗತಿಯನ್ನು ನಾನು ವಿಶದಪಡಿಸಬೇಕಾಗಿದೆ ಕುಲುಮೆ ಕಾವಿನಿಂದ ಹೊಳಪುಗೊಂಡು ನಿರ್ಮಿತವಾದ ಮಣ್ಣಿನ ಪಾತ್ರೆಗಳೆಲ್ಲವನ್ನು ಪಿಂಗಾಣಿ ಎಂದು ಕರೆಯುವುದು ನಮ್ಮಲ್ಲಿ ವಾಡಿಕೆ ಆದರೆ ಪಿಂಗಾಣಿಯಲ್ಲಿ ಕೆಲವು ಒಳ ಪಂಗಡಗಳಿದೆ ಅದು ಜನರಿಗೆ ಗೊತ್ತಿಲ್ಲ ಕ್ಲೇ ಪಾಟರಿ ಪೋರ್ಸ್ಲೈನ್ ಚೈನಾ ಕೊನೆಯದು ಅತ್ಯಂತ ಉತ್ಕೃಷ್ಟವಾದದ್ದು ವೀಸಿಯವರ ಮನೆ ಟೀ ಪಾತ್ರೆಗಳು ಆ ಕೊನೆ ಮಟ್ಟಕ್ಕೆ ಸೇರಿದವರು ಕೆಟಲಿನ ತುಂಬ ಟೀ ಕಷಾಯ ಬೇರೆ ಬೇರೆಯಾಗಿ ಸಕ್ಕರೆ ಹಾಲು ಕುಡಿಯುವ ಬಟ್ಟಲು ತಟ್ಟೆಗಳು ಚಮಚಗಳು ಮತ್ತು ಇತರ ಪರಿಕರಗಳು ಬಂದಾದ ಬಳಿಕ ಅವರ ಪಾತ್ರೆಗಳನ್ನು ಪರಿಕರಗಳನ್ನು ಕ್ರಮವಾಗಿ ಅಚ್ಚುಕಟ್ಟಾಗಿ ಜೋಡಿಸಿ ಬಟ್ಟಲುಗಳಲ್ಲಿ ಕಷಾಯ ಸುರಿದು ಹಾಲು ಸಕ್ಕರೆ ಹಾಕಿಕೊಳ್ಳಿ ಅಂತ ನಮ್ಮ ಕಡೆ ಕೊಡ್ತಾಯಿದ್ರು ತಾವು ಒಂದು ಬಟ್ಟಲು ಕಷಾಯಕ್ಕೆ ಒಂದು ಚಮಚ ಹಾಲನ್ನು ಮಿಶ್ರ ಮಾಡಿ ತೂಕ ಮಾಡಿ ಸ್ವಲ್ಪ ಸಕ್ಕರೆ ಬೆರೆಸಿಕೊಂಡು ನಿಧಾನವಾಗಿ ಕುಡಿತಾಯಿದ್ರು ನನಗೆ ಈ ಬಗೆಯ ಟೀ ಒಂದು ಬಿಸಿ ನೀರು ಒಂದೇ ಸತ್ವವಿಲ್ಲದ ಸಪ್ಪೆ ನೀರು ಒಂದು ಕೆಟಲ್ ನೀರಿಗೆ ಅದೆಷ್ಟು ಸೊಪ್ಪು ಹಾಕುತ್ತಿದ್ದರೋ ಕಷಾಯಕ್ಕೆ ಅಂಟುತ್ತಿದ್ದುದು ತಿಳಿ ಹೊಂಬಣ್ಣ ಮಾತ್ರ ನನ್ನದು ಒರಟು ದೇಹ ಅದಕ್ಕಿಂತಲೂ ಒರಟು ರುಚಿ ತಿಳಿಯಾದ ನವುರಾದ ಮೃದುವಾದ ಸೂಕ್ಷ್ಮವಾದ ಹಗುರವಾದ ರುಚಿಗಳಿಗೆ ನನ್ನ ದೇಹ ಮನಸ್ಸುಗಳು ಇರಲಿಲ್ಲ ಚೆನ್ನಾಗಿ ಊರಿದ ಕಪ್ಪು ಬಣ್ಣದ ಕಷಾಯ ಒಂದು ಬಟ್ಲು ಮೂರು ನಾಲ್ಕು ಚಮಚ ಸಕ್ಕರೆ ಹಾಲು ಬೆರೆಸಿದ ಟೀ ಆರು ಬಟ್ಟಲು ಗಟಗಟನೆ ಕುಡಿದು ಕುಡಿದು ಜಡ್ಡು ಬಿದ್ದಿರುವ ನನಗೆ ವಿ ಸಿಯವರ ತಿಳಿ ಟೀ ತಾನೇ ಒಗ್ಗೀತು ಆದರೂ ವಿ ಸಿಯವರು ಟೀ ಬೆರೆಸಿಕೊಳ್ಳುತ್ತಿದ್ದ ವಿಧಾನ ಕುಡಿಯುತ್ತಿದ್ದಂತಹ ಸಾವಧಾನ ಪಡೆಯುತ್ತಿದ್ದಂತಹ ಸಮಾಧಾನ ಇವುಗಳನ್ನು ಕಂಡು ನನಗೆ ಅಯ್ಯೋ ದೇವರೇ ಮೃದು ರುಚಿಗಳನ್ನು ಅನುಭವಿಸಿ ಸವಿಯುವಂಥ ಯೋಗ ನನಗೇ ಕೊಡಲಿಲ್ಲ ಭಗವಂತ ಏನೋ ಭಗವಂತ ಪಕ್ಷಪಾತ ಮಾಡಿದ್ದಾನೆ ವಿ ಸಿಯವರ ಬಗ್ಗೆ ಅಂತ ನನಗೆ ಮತ್ತೆ ಮತ್ತೆ ಇತ್ತು ಅವರ ರಸಜ್ಞತೆಯನ್ನು ನೆನೆದಾಗಲೆಲ್ಲ ನನಗೆ ನನ್ನ ಗೆಳೆಯನೊಬ್ಬನ ನೆನಪು ತಪ್ಪದೇ ಬರುತ್ತದೆ ನಾನು ಸಂಘದ ಕಾರ್ಯದರ್ಶಿಯಾಗಿ ಇದ್ದಾಗ ನನಗೆ ನೆರವಾಗಿ ನಿಂತು ನನಗಿಂತಲೂ ಹೆಚ್ಚಾಗಿ ದುಡಿದವನು ಆತ ಅಲ್ಲಿಂದಿಲ್ಲಿಗೆ ಓಡಾಡೋದು ಬೆಂಚು ಕುರ್ಚಿಗಳನ್ನು ಹೊರುವ ಸಂದರ್ಭ ಒದಗಿದಾಗ ಹೆಗಲನ್ನು ಕೊಡೋದು ದೇಹಶ್ರಮದ ಸಮಯಗಳಲ್ಲಿ ಹಿಂಜರಿಯದೆ ಮುನ್ನುಗ್ಗುವುದು ಮೊದಲಾದವುಗಳಲ್ಲಿ ಈತನಿಗೊಂದು ಆತ್ಮ ಸಂತೋಷ ಮೃದು ಹೃದಯವು ಒರಟು ಕಾರ್ಯವಿಧಾನವು ಆತನಲ್ಲಿ ಸಮಸಮವಾಗಿ ಸಮವಾಗಿ ನೈದುಕೊಂಡು ಬಂದಿದ್ದವು ವಿವರ ವಿಷಯದಲ್ಲಿ ಈತನಿಗೆ ಮಿಗಿಲಾದ ಭಕ್ತಿ ಪ್ರೀತಿ ಹೆಮ್ಮೆ ಅವರ ಪರಿಚಯ ಆಗಬೇಕೆಂದು ಹತ್ತಾರು ಸಲ ನನ್ನನ್ನು ಕೇಳ್ಕೊಂಡಿದ್ದ ನಾನು ಒಡಂಬಡದಿದ್ದಕ್ಕೆ ಅನೇಕ ಕಾರಣಗಳು ಇದ್ದವು ವಿವರ ಎದುರಿನಲ್ಲಿ ಈತ ತನ್ನ ಸಂಸ್ಕೃತಿಯನ್ನು ಎಲ್ಲಿ ಪ್ರದರ್ಶಿಬಿಡ್ತಾನೋ ಅಂತ ನನ್ನ ಮೊದಲನೇ ಹೆದರಿಕೆ ಅವರ ಭಾವಗೀತೆಗಳನ್ನು ಅವರೆದುರು ಎಲ್ಲಿ ಹಾಡಿಬಿಡ್ತಾನೋ ಅಂತ ಎರಡನೇ ಹೆದರಿಕೆ ಏಕಪಾತ್ರಾಭಿನಯ ಮಾಡಿ ಸೊಹ್ರಾಬನ ಪಾತ್ರಗಳನ್ನು ರುಸ್ತುಮ್ ಬಾಯಲ್ಲೂ ರುಸ್ತುಮ್ ಬಾಯನ್ನು ತಹಮಿನಿಯಾ ಬಾಯಲ್ಲೂ ನುಡಿಯುವಂತೆ ಎಲ್ಲಿ ಪಡಿಸಿಬಿಡ್ತಾನೋ ಅಂತ ಮೂರನೇ ಭಯ ತಾವು ಬರೆದಿರುವ ನಾಗರಿಕ ನಾಟಕದಲ್ಲಿ ಎಂದು ಆರಂಭಿಸಿ ಸಾವಿನ ಸಮಸ್ಯೆಗಳಿಂದ ವಾಕ್ಯಗಳೆರಡನ್ನು ಎಲ್ಲಿ ಉದ್ಧರಿಸಿಬಿಡ್ತಾನೋ ಅಂತ ನಾಲ್ಕನೇ ಭಯ ಈ ಥರನಾದ ಆಭಾಸಗಳು ವಿ ಅವರ ಸಮ್ಮುಖದಲ್ಲಿಯೇ ಸಂಭವಿಸುವುದು ಬೇಡ ಅಂತ ತೀರ್ಮಾನ ಮಾಡಿಕೊಂಡು ಆತನ ಹಂಬಲವನ್ನು ನಿರ್ಲಕ್ಷ್ಯ ಮಾಡಿದೆ ಸಂಘದ ಆಶ್ರಯದಲ್ಲಿ ತಮ್ಮಿಂದ ಪದ್ಯವಾಚನ ಆಗಬೇಕು ಅಂತ ಒಂದು ಸಲ ವಿ ಅವರನ್ನು ನಾನು ಕೇಳಿಕೊಂಡೆ ಅಲ್ಲಪ್ಪ ಪದ್ಯ ಎಂದರೆ ಉರಿದು ಬೀಳ್ತಾ ಇದ್ದೆ ಈಗ ಪದ್ಯ ಬೇಕು ಅಂತೆಯಲ್ಲ ಅಂದರು ಒಡನೆ ವಿ ಸಿ ಈ ಕಾರ್ಯಕ್ರಮ ನಡೆದಂದು ನನ್ನ ಗೆಳೆಯನ ಉತ್ಸಾಹಕ್ಕೆ ಎಣೆಯೇ ಇರಲಿಲ್ಲ ತನ್ನ ಬಹುಕಾಲದ ಬಯಕೆ ಇಂದು ಫಲಿಸಿ ಅಂತ ನಿರೀಕ್ಷಿಸಿಕೊಂಡಿದ್ದ ಅದಕ್ಕೊಂದು ಉಪಾಯವನ್ನು ಯೋಚಿಸಿಕೊಂಡಿದ್ದ ಲೋ ಸ್ವಾಮಿ ಪ್ರತಿ ಸಲವೂ ಸಂಘದ ಅತಿಥಿಗಳಿಗೆ ನೀನೇ ಹಾರ ತರಬೇಕು ಅಂತ ಏನು ಆ ನಿಯಮ ಅಂಥದ್ದೇನೋ ಇರುವಂತೆ ಕಾಣೆ ಯಾಕೆ ನೋಡೋ ವಿ ಸಿ ಅವರ ಪರಿಚಯವಂತೂ ನನಗಾಗಲಿಲ್ಲ ಇದನ್ನು ಹಾರವನ್ನಾದರೂ ನಾನು ಅವರಿಗೆ ಅರ್ಪಿಸಬಹುದೇ ಅಂದ ಅವನು ಸದ್ಯ ಇಲ್ಲಿಗೆ ಮುಗೀತಲ್ಲ ಅಂದೆ ಭರವಸೆಯಿಂದ ಆಗ್ಬೌದು ಹಾರವನ್ನಿನ್ನೂ ತಂದಿಲ್ಲ ಅಂದೆ ನಿನಗ್ಯಾಕೋ ಕಷ್ಟ ನಾನಿರುವಾಗ ಅಂಥ ಸೈಕಲ್ ಹತ್ತಿ ಹೊರಟ ಆಗ ಹಾರ ತರುವ ವೇಳೆಗೆ ಪದ್ಯವಾಚನ ಅರ್ಧ ಮುಗಿದಿತ್ತು ನನ್ನನ್ನು ಬೇರೆಯಾಗಿ ಕರೆದ ಕಿವಿನಲ್ಲಿ ತಂದಿದ್ದೇನೆ ದೊಡ್ಡದಾಗಿ ತಂದಿದ್ದೇನೆ ಮಜಬೂತಾಗಿದೆ ನೋಡ್ಬಾ ಅಂದ ನನಗೆ ನಗುವು ಕೋಪವೂ ಒಟ್ಟಿಗೆ ಬಂತು ಆತ ತಂದಿದ್ದು ಕೆಂಪು ಕಣಿಗಲೆ ಹಾರ ಕ್ರೋಟನ್ ಎಲೆಗಳ ತುರಾಯಿ ಇಂಥದ್ದನ್ನು ತಂದಿದ್ದೀಯಲ್ಲೋ ಇದು ಮನುಷ್ಯರಿಗೆ ಹಾಕೋದಲ್ಲ ಕಣೋ ಒಳ್ಳೆಯ ಸುವಾಸನೆ ಹೂಗಳಿಂದ ಕಟ್ಟಿದ ಹಾರ ತೆಗೆದುಕೊಂಡು ಬರಬಾರ್ದೇ ಅಂದೆ ಮರು ಮಾತನಾಡಿ ತಿರುಗಿ ಸೈಕಲ್ ಹತ್ತದ ಬರುವ ವೇಳೆಗೆ ವಿ ಸಿಯವರು ಅಂದಿನ ಕಾರ್ಯಕ್ರಮದ ಕೊನೆಯ ಪದ್ಯವನ್ನು ಹೇಳ್ತಾ ಇದ್ದರು ಈತ ಏದುತ್ತಾ ಬೀಳುತ್ತಾ ನನ್ನ ಪಕ್ಕಕ್ಕೆ ಬಂದು ಕರೆದ ಈ ಸಲ ತಂದಿದ್ದು ಮಲ್ಲಿಗೆ ಹಾರ ಕೆಂಪು ಕಣಿಗಳೇ ತುರಾಯಿ ನಿಜವಾಗಿಯೂ ಅಳುವಂತಾಯಿತು ನನಗೆ ಎ ಆರ್ ಕೃಷ್ಣಶಾಸ್ತ್ರಿ ಅವರಿಗೆ ನಾನು ಹೇಳಿಕೊಂಡೆ ನನ್ನ ಕಷ್ಟನ ಹೀಗಾಗ್ಬಿಟ್ಟಿದೆ ಸರ್ ಏನು ಮಾಡೋದು ಅಂತ ಅವರು ನಕ್ಬಿಟ್ಟು ಹೇಳಿದರು ಏನಪ್ಪ ಈ ದಿನದ ಕಾರ್ಯಕ್ರಮವನ್ನು ನರಮೇಧ ಅಂದ್ಕೊಂಡ್ಯಾ ಪೇಟೆಯಲ್ಲೆಲ್ಲೂ ನಿಮಗೆ ಮಲ್ಲಿಗೆ ಹೋಗಿ ಸಿಗ್ಲಿಲ್ವೇನಯ್ಯ ಹೋಗಲಿ ಬಿಡು ಸೀತಾರಾಮಯ್ಯನವರು ನಮ್ಮವರೇ ಹಾರಾತುರಾಯಿಗಳಿಲ್ದೇ ಇದ್ದರೆ ಏನು ಅವರೇನು ಅನ್ಯಥಾ ಭಾವಿಸೋದಿಲ್ಲ ನಿಮಗೆ ಸಂತೋಷವಾದರೆ ನಾನೇ ಧನ್ಯವಾದ ಹೇಳಿಬಿಡ್ತೀನಿ ಅಂದರು ನೀವು ಯೋಚನೆ ಮಾಡಬೇಡಿ ಎಂದು ಬಗೆಯ ಸಮಾಧಾನವನ್ನು ಕೂಡ ಅವರು ನೀಡಿದರು ಆದ್ದರಿಂದ ನನ್ನ ಮನಸ್ಸು ಸಮಾಧಾನವಾಯಿತು ಇನ್ನು ಮುಂದೆ ಇರತಕ್ಕಂತಹ ಪ್ರಸಂಗವನ್ನು ನಾನು ತಮ್ಮ ಹತ್ರ ಓದ್ತಾ ಇರತಕ್ಕಂಥದ್ದು ಸನ್ಮಾನ್ಯರಾದ ಡಾಕ್ಟರ್ ಎಸ್ ಆರ್ ರಾಮಸ್ವಾಮಿಯವರು ತಮ್ಮ ಮೂವತ್ತು ವರ್ಷಗಳ ಒಡನಾಟದಲ್ಲಿ ಡಿ ವಿ ಜಿಗೂ ಮತ್ತು ಬಿ ಸಿ ಸಿವರೆಗೂ ಮಧ್ಯೆ ಇರತಕ್ಕಂಥ ಪೋಸ್ಟ್ ಮ್ಯಾನ್ ತರಹ ಕೆಲಸ ಮಾಡಿಕೊಂಡು ಅವರ ಅನುಭವಗಳನ್ನು ಯಾವ ರೀತಿ ಹಂಚ್ಕೊಂಡಿದ್ದಾರೆ ಅನ್ನೋದನ್ನು ಈಗ ತಮ್ಮ ಹತ್ರ ಹಂಚ್ಕೋತಾ ಇದ್ದೀನಿ ವಿ ಸೀತಾರಾಮಯ್ಯನವರನ್ನು ಒಂದೇ ಮಾತಿನಲ್ಲಿ ವರ್ಣಿಸಬೇಕೆಂದರೆ ಹೃದಯವಂತ ಎಂದು ಹೇಳಬಹುದು ವಿ ಸಿ ಅವರಿಗಿಂತ ಹೆಚ್ಚು ಹೃದಯವಂತರನ್ನು ಕಲ್ಪಿಸಿಕೊಳ್ಳಲೂ ಸಾಧ್ಯವಿಲ್ಲ ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ಬೆಂಗಳೂರಿನಲ್ಲಿ ವಿ ಸಿ ಅವರಿಗೆ ಸಾರ್ವಜನಿಕ ಅಭಿನಂದನೋತ್ಸವ ನಡೆಯಿತು ಅಗ್ರಶ್ರೇಣಿಯ ಸಾಹಿತಿಗಳು ವೇದಿಕೆಯ ಮೇಲೆ ಇದ್ದರು ಪುರಭವನದ ವಿ ಸಿ ಅವರ ಶಿಷ್ಯರಿಂದಲೂ ಅಭಿಮಾನಿಗಳಿಂದಲೂ ಕಿಕ್ಕಿರಿದು ಇತ್ತು ಒಬ್ಬ ಭಾಷಣಕಾರರು ಹೇಳಿದರು ಹೃದಯ ಎಂಬುದು ಎದೆಯ ಎಡೆಗಡೆಗೋ ಬಲೆಗಡೆಗೋ ಎಲ್ಲೋ ಇದೆ ಅಂತ ವೈದ್ಯಶಾಸ್ತ್ರಜ್ಞರು ಹೇಳುತ್ತಾರೆ ಆದರೆ ಮೈಯಲ್ಲಿ ಮೈಯಷ್ಟೂ ಹೃದಯವೇ ಆಗಿರುವ ವ್ಯಕ್ತಿ ಅಂದರೆ ವಿ ಸೀತಾರಾಮಯ್ಯನವರು ಇದು ವಿ ಸಿ ಅವರನ್ನು ಕುರಿತ ಯಥಾರ್ಥ ವರ್ಣನೆ ಇದರಲ್ಲಿ ಉತ್ಪ್ರೇಕ್ಷೆ ಇಲ್ಲ ವಿ ಸಿ ಅವರನ್ನು ಅಜಾತಶತ್ರು ಅಂತ ಕರೆದವರು ಬಿ ಶಿವಮೂರ್ತಿ ಶಾಸ್ತ್ರಿಗಳು ಸಾವಿರದ ಒಂಬೈನೂರ ಸಾವಿರದ ಎಂಟುನೂರ ತೊಂಬತ್ತೊಂಬತ್ತರಲ್ಲಿ ಹುಟ್ಟಿ ಸಾವಿರದ ಒಂಬೈನೂರ ಎಂಬತ್ತ್ ಮೂರರಲ್ಲಿ ಅವರ ಒಲಿಮೆಯ ವ್ಯಕ್ತಿಗಳಿಗೆ ಮಾತ್ರ ಸೀಮಿತವಾಗಿರಲಿಲ್ಲ ಗಿಡಮರಗಳಿಗೂ ವಿಸ್ತರಿಸಿತ್ತು ಅವರ ಪ್ರೀತಿ ಪ್ರೇಮ ಅವುಗಳೊಡನೆಯೂ ಅವರದು ಗಾಢವಾದ ನೆಂಟಸ್ತಿಕೆ ಲಾಲ್ಬಾಗ್ಗೆ ಹೋದಾಗಲಿಲ್ಲ ಕೆಲವು ನಿರ್ದಿಷ್ಟ ಮರಗಳನ್ನು ನೋಡಿಯೇ ಅವರು ನೋಡ್ತಾ ಇದ್ದರು ಒಂದಷ್ಟು ಹೊತ್ತು ಕಳೆದು ಆ ಮರಗಳನ್ನು ನೋಡಿ ಉಲ್ಲಸಿತರಾಗ್ತಾ ಇದ್ದರು ಜೊತೆಯಲ್ಲಿದ್ದ ಮೋಟಗಾನಹಳ್ಳಿ ಸುಬ್ರಹ್ಮಣ್ಯ ಶಾಸ್ತ್ರಿಗಳಿಗೋ ಇತರರಿಗೋ ಆ ಮರ ಬೇರೆ ಬೇರೆ ಋತುಗಳಲ್ಲಿ ಹೇಗೆ ಕಾಣುತ್ತದೆ ಅಂತ ವರ್ಣಿಸ್ತಾ ಇದ್ದರು ಇಂಥ ಒಂದು ಬೂರಲ ಮರದ ಬಗ್ಗೆ ದ ಟ್ರೀ ಹ್ಯಾಸ್ ಹಾಂಟೆಡ್ ಮೀ ಫಾರ್ ಥರ್ಟಿ ಫೈವ್ ಇಯರ್ಸ್ ಅಂತ ನನಗೆ ಹೇಳಿದರು ಅವರು ಅನೇಕ ವರ್ಷ ಮಠಮಟ ಮಧ್ಯಾಹ್ನ ವಾಕಿಂಗ್ ಹೋದ ಕೃಷ್ಣರಾಜೇಂದ್ರ ರಸ್ತೆಯಲ್ಲಿ ನೂರು ವರ್ಷದ ಮರಗಳು ಒಂದೊಂದಾಗಿ ಕೆಳಗೆ ಉರಿದಿದ್ದನ್ನು ಕಂಡು ತಾವು ಮರುಗುತ್ತಾ ಇದ್ದರು ಮರಗಳ ಋತು ಅನುಗುಣ ಪರಿವರ್ತನೆಗಳಲ್ಲಿ ಮನುಷ್ಯ ಜೀವನದ ಏರುಪೇರುಗಳ ಬಿಂಬವನ್ನು ಕಂಡ ಕಾವ್ಯ ಜೀವಿ ವಿ ಸಿ ಒಮ್ಮೆ ಯಾವುದೋ ಸಮಾರಂಭಕ್ಕೆ ವಿ ಸಿ ಯವರನ್ನು ಆಹ್ವಾನಿಸಲು ಖುಷಿ ಹರಿದಾಸ್ ಭಟ್ರು ಬಂದಿದ್ದರು ವಿ ಸಿ ಅವರು ನೀವೀಗ ಬಂದು ಕರೆದದ್ದು ಭಾಳ ಒಳ್ಳೆಯದಾಯಿತು ಖಂಡಿತ ಬರ್ತೀನಿ ಅಂದರು ಹರಿದಾಸ್ ಭಟ್ರು ಈಗ ಎಂದಿರಲ್ಲ ಏನು ವಿಶೇಷ ಅಂತ ಕೇಳಿದ್ರು ವಿ ಸಿ ಹೇಳಿದರು ನನ್ನ ಮಕ್ಕಳು ಮನೆ ಹಿಂಭಾಗದಲ್ಲಿ ಔಟ್ ಹೋಸ್ ಕಟ್ಸೋದಕ್ಕೆ ತೀರ್ಮಾನಿಸಿದ್ದಾರೆ ಅದಕ್ಕಾಗಿ ನಮ್ಮ ಹಿತ್ತಲಲ್ಲಿಯ ಹಳೆ ಹಲಸಿನ ಮರವನ್ನು ಕಡಿದು ಹಾಕ್ತಾ ಇದ್ದಾರೆ ಆ ಘೋರ ಕಾರ್ಯ ನಡೆಯುವಾಗ ನಾನಲ್ಲಿ ಇರೋದಕ್ಕೆ ಇಷ್ಟಪಡೋದಿಲ್ಲ ಆದ್ದರಿಂದ ಸಂತೋಷವಾಗಿ ನಿಮ್ಮ ಸಮಾರಂಭಕ್ಕೆ ಬರುತ್ತೇನೆ ಆ ಘೋರ ಕಾರ್ಯ ನಾನು ನೋಡದೆ ನೀವು ಕಲ್ಪಿಸಿಕೊಟ್ಟಿದ್ದಕ್ಕೆ ನಿಮಗೆ ಧನ್ಯವಾದಗಳು ಇನ್ನು ಉದಾತ್ತ ನಡವಳಿಕೆ ಹೇಗಿತ್ತು ವಿ ಸಿ ಅನ್ನೋದಕ್ಕೆ ಒಂದೇ ಒಂದು ಮಾತಲ್ಲಿ ರಾಮಸ್ವಾಮಿಗಳು ಹೇಳ್ತಾರೆ ತಮ್ಮ ಅನುಚರರಲ್ಲಿಯೂ ಪರಿಚಾರಕರಲ್ಲಿಯೂ ವೀಸಿ ತೋರಿಸ್ತಾ ಇದ್ದಂಥ ಪ್ರೀತಿ ಅನುಕಂಪಗಳನ್ನು ನೋಡಿ ನಾನು ಮೂಕ ವಿಸ್ಮಿತನಾದೆ ಅವರಷ್ಟು ಮಟ್ಟಿಗೆ ಆ ವರ್ತನೆ ಇನ್ಯಾರಿಗೂ ಸಾಧ್ಯವಿಲ್ಲ ಒಂದು ವಿಶೇಷ ಸಂಗತಿ ಎಂದು ಇರ್ತಾ ಇರಲಿಲ್ಲ ಆದರೆ ನಮಗೆ ಅದು ವಿಶೇಷ ಅನ್ನಿಸ್ತಾ ಇತ್ತು ಇಂಥ ಸ್ಪಂದನ ನಮ್ಮ ಮನಸ್ಸಿನಲ್ಲಿ ಯಾಕೆ ಆಗೋದಿಲ್ಲ ಅಂತ ಅಂದ್ಕೊಂಡು ನಮ್ಮ ದೃಷ್ಟಿಯಲ್ಲಿ ನಾವೇ ಕುಬ್ಜರಾಗ್ತಾ ಇದ್ವಿ ಅವರ ಉದಾತ್ತೆಗೆ ಮನಸ್ಸಿನಲ್ಲೇ ನಮಿಸ್ತಾ ಇದ್ವಿ ಮೂರು ತಿಂಗಳಿಗೋ ನಾಲ್ಕು ತಿಂಗಳಿಗೋ ಒಮ್ಮೆ ಅವರಿಗೆ ತಲೆ ಕ್ಷೌರ ಕರ್ಮಕ್ಕಾಗಿ ಅನೇಕ ವರ್ಷದ ಬಳಕೆಯ ಕ್ಷೌರಿಕನೊಬ್ಬ ಮನೆಗೇ ಬಂದು ಅವರಿಗೆ ಸೇವೆ ಸಲ್ಲಿಸಿ ಹೋಗ್ತಾಯಿದ್ದ ವಿ ಸಿ ಆತನಿಗೆ ಸಾಮಾನ್ಯವಾಗಿ ಬೇರೆಡೆ ದೊರೆಯೋದಕ್ಕಿಂತ ಹೆಚ್ಚಿನ ಸಂಭಾವನೆಯನ್ನೇ ಕೊಡ್ತಾ ಇದ್ದರು ಇದಕ್ಕಿಂತ ಹೆಚ್ಚಿನ ಸಂಗತಿ ಅಂದರೆ ಆತನಿಗೆ ಕಾಫಿ ತರಿಸ್ಕೊಟ್ಟು ಆತನೊಡನೆ ತಾವೂ ಕಾಫಿ ಕುಡಿದು ಪ್ರೀತಿಯಿಂದ ಮಾತಾಡ್ತಾಯಿದ್ರು ಅಲ್ಲದೆ ಪ್ರತಿ ಸಲವೂ ಆತನಿಗೆ ನೀನು ನನಗಾಗಿ ಇಲ್ಲಿಯವರೆಗೂ ಬಂದು ಇಷ್ಟೊಂದು ವರ್ಷದಿಂದ ಸೇವೆ ಮಾಡಿದ್ದಿ ನಿನಗೆ ನಾವು ಏನು ತಾನೇ ಕೊಡೋದಕ್ಕೆ ಸಾಧ್ಯನಪ್ಪ ದೇವರು ನಿನ್ನನ್ನು ನಿನ್ನ ಕುಟುಂಬವನ್ನು ಚೆನ್ನಾಗಿಟ್ಟಿರಲಿ ಎಂದು ಹಾರೈಸಿ ಕಳಿಸ್ತಾ ಇದ್ದರು ಈ ರೀತಿಯಾಗಿ ಹಾರೈಸಿದ ಮೇಲೆ ಏನಾಯಿತು ಅನ್ನೋದನ್ನು ಮುಂದಿನ ಹಾರೈಕೆಯನ್ನು ಹನ್ನೊಂದನೇ ದಿನವಾಗಿರ್ತಕ್ಕಂಥ ನಾಳೆ ಮುಂದುವರಿಸೋ ಪ್ರಯತ್ನ ಮಾಡ್ತೀನಿ ಅಂತ ಇಟ್ಕೊಂಡು ಇಂದಿನ ಉಪನ್ಯಾಸವನ್ನು ಇಲ್ಲಿಗೆ ನಿಲ್ಸ್ಕೋತಾ ಇದ್ದೀನಿ ಶ್ರೀ ಕೃಷ್ಣಾರ್ಪಣ ಮಸ್ತು